ಎಲ್ಲರಿಗೂ ನಮಸ್ಕಾರ ಸುಪ್ರತಮ್ ಅಂತ ಹೇಳಿ ನಾನು ವಿಧಿ ಪ್ರಜ್ಞ ಕರ್ನಾಟಕ ಸ್ವಯಂ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಆ ಫೌಂಡರ್ ಸೆಕ್ರೆಟರಿ ಆಗಿದ್ದು ಈ ಒಂದು ಕಾನೂನು ಸ್ವಯಂ ಸೇವಾ ಸಂಸ್ಥೆಯು ಸಾಮಾನ್ಯ ಜನರಿಗೆ ಕಾನೂನಿನ ಅರಿವನ್ನ ತಿಳಿಸ್ಕೊಡ್ಬೇಕು ಅವರ ಹಕ್ಕುಗಳನ್ನ ಅವರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಈ ಒಂದು ಎನ್ಜಿಒ ಸಂಸ್ಥೆ ಆಗಿದ್ದು ಇದು ಈ ಎನ್ಜಿಒ ಸಂಸ್ಥೆಯಲ್ಲಿ ಎರಡು ತರ ಒಂದು ನಾವು ಒಂದು ಫಂಕ್ಷನ್ಸ್ ಗಳನ್ನ ನಾವು ಇಟ್ಕೊಂಡಿದ್ದೀವಿ ಮೊದಲನೇದಾಗಿ ಒಂದು ಅಕಾಡೆಮಿಕ್ ಫಂಕ್ಷನ್ಸ್ ಇನ್ನೊಂದು ಲೀಗಲ್ ಏಡ್ ಫಂಕ್ಷನ್ಸ್ ಅಕಾಡೆಮಿಕ್ ಫಂಕ್ಷನ್ಸ್ ಅಲ್ಲಿ ನಮ್ಮ ಎಲ್ಲಾ ಕಾನೂನು ಪದವೀಧರರು ಇದ್ದಾರೆ ಮತ್ತು ಕಾನೂನು ಏನು ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಫ್ರೆಶ್ ಲಾ ಗ್ರಾಜ್ಯುಯೇಟ್ಸ್ ಮತ್ತು ಲಾಯರ್ಸ್ ಗಳಿದ್ದಾರೆ ಅವ್ರಿಗೆ ಒಂದು ಉಚಿತವಾಗಿ ಸಿವಿಲ್ ಜಡ್ಜಸ್ ಎಕ್ಸಾಮಿನೇಷನ್ ಮತ್ತು ಡಿಸ್ಟ್ರಿಕ್ಟ್ ಜಡ್ಜಸ್ ಎಕ್ಸಾಮಿನೇಷನ್ ವಿಚಾರವಾಗಿ ಉಚಿತವಾಗಿ ಒಂದು ತರಗತಿಗಳನ್ನ ಬೆಳಗಿನ ಜಾವ 6:30 to 7:30 ಸೋಮವಾರದಿಂದ ಶುಕ್ರವಾರವರೆಗೂ ನಾವು ಈ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದು ರಾಜ್ಯದ ಎಲ್ಲಾ ಮೂಲೆ ಕಡೆಯಿಂದ ಎಲ್ಲಾ ಜಿಲ್ಲೆಗಳಿಂದ ನಾವು ಒಂದು ಈ ಒಂದು ಸಂಸ್ಥೆಗೆ ಒಂದು ಸಂಸ್ಥೆ ಒಂದು ರೂಪಿಸಿರೋ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ದಾರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿದ್ದಾರೆ ಒಟ್ಟು ಸುಮಾರು 500 ಜನ ಒಂದು ಬೆನಿಫಿಷಿಯರೀಸ್ ಇದ್ದಾರೆ ಇದರಲ್ಲಿ ಫಲಾನುಭವಿಗಳು ಇದನ್ನ ಒಂದು ಪ್ರಯೋಜನ ಪಡ್ಕೊಂತ ಇದ್ದು ಎಲ್ಲಾ ಸಂದರ್ಭದಲ್ಲೂ ಕೋಚಿಂಗ್ ನ ಪಡ್ಕೊಳಕ್ ಆಗಲ್ಲ ಕೆಲವು ಸಲ ಏನಾಗುತ್ತೆ ಅಂದ್ರೆ ಬಡತನ ಇರ್ತದೆ ಆ ಬಡತನ ಒಂದು ಮೀರಿ ಈ ಒಂದು ಕೋಚಿಂಗ್ ಹೋಗುವಂತದ್ದು ಬಹಳ ಕಷ್ಟ ಆಗಿರ್ತದೆ ಅಂತ ನಿಟ್ಟಲ್ಲಿ ಈ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಎಲ್ಲಾ ಒಂದು ವಿದ್ಯಾರ್ಥಿ ಸಮೂಹಕ್ಕೆ ಕಾನೂನು ವಿದ್ಯಾರ್ಥಿ ಸಮೂಹಕ್ಕೆ ಮತ್ತು ವಕೀಲರಿಗೆ ಮತ್ತು ಕನ್ನಡ ಮೀಡಿಯಂ ಇವ್ರಿಗೆ ಮತ್ತು ರೂರಲ್ ಸ್ಟೂಡೆಂಟ್ಸ್ ಅಲ್ಲಿ ಇರೋಂತ ರೂರಲ್ ಸ್ಟೂಡೆಂಟ್ಸ್ ಗಳಿಗೆ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತರಬೇತಿಗಳನ್ನ ಕೊಡ್ತಾ ಇದೀವಿ ತರಬೇತಿಗಳನ್ನ ಪಡ್ಕೊಂಡು ಸಾಕಷ್ಟು ಒಂದು ಸಂತೃಪ್ತಿಯನ್ನ ಹೊಂದಿದ್ದಾರೆ ಸಾಕಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೊಂದು ಸ್ಪೆಷಲ್ ವೆಬಿನಾರ್ ಟಾಕ್ ಅನ್ನ ಒಂದು ಆಯೋಜನೆ ಮಾಡಿದ್ದು ಎಕ್ಸ್ಪರ್ಟ್ ಲೀಗಲ್ ಟಾಕ್ ಅನ್ನ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಇದನ್ನು ಶುರು ಮಾಡಿದ್ದು ಡಿಜೆಎಸ್ ಡಿಸ್ಟ್ರಿಕ್ಟ್ ಜಡ್ಜಸ್ ಎಕ್ಸಾಮಿನೇಷನ್ ಗೆ ತಯಾರಿ ನಡೆಸಿದಂತ ಅಭ್ಯರ್ಥಿಗಳು ಮತ್ತು ಸಿವಿಲ್ ಜಡ್ಜಸ್ ಎಕ್ಸಾಮಿನೇಷನ್ ಗೆ ತಯಾರಿ ನಡೆಸಿದಂತ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ಲಿ ಮತ್ತು ಸಾಮಾನ್ಯ ಜನರಿಗೂ ಸಹ ಈ ಒಂದು ಕಾನೂನು ಸ್ವಯಂ ಸೇವಾ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಏನು ವಿಷಯಗಳನ್ನ ಜನಗಳಿಗೆ ತಿಳಿಸ್ಕೊಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಅವ್ರಿಗೆ ಮನದಟ್ಟಾಗ್ಬೇಕು ಅನ್ನೋ ವಿಚಾರದಲ್ಲಿ ಕಾನೂನು ಅವ್ರಿಗೂ ಸಹ ತಿಳಿಬೇಕು ಸಾಮಾನ್ಯ ಜನರಿಗೂ ತಿಳಿಬೇಕು ಅಂತ ಹೇಳಿ ಒಂದು ಲೀಗಲ್ ಲಿಟ್ರಸಿ ಸೋಷಿಯಲ್ ಮೂವ್ಮೆಂಟ್ ಅನ್ನೋದನ್ನ ನಾವು ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕರ್ನಾಟಕ ರಾಜ್ಯದ ಅಂತ ಎಲ್ಲಾ ಒಂದು ಸಾಮಾನ್ಯ ಜನರಿಗೂ ಸಹ ಕಾನೂನಿನ ಅರಿವು ಬರಬೇಕು ಅದು ನಮ್ಮ ಉದ್ದೇಶ ಟು ಬಿಲ್ಡ್ ಅ ಲೀಗಲ್ ಕಾನ್ಶಿಯಸ್ ಸೊಸೈಟಿ ಸೊ ದಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಅವರ್ ಎನ್ಜಿಒ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅಂತಾನೆ ಹೇಳಿ ನಾವು ಒಂದು ತರಗತಿಗಳನ್ನ ಕಾರ್ಯಾಗಾರಗಳನ್ನ ಮಾಡ್ಬೇಕು ಅಂತ ಇಚ್ಛಿಸಿದ್ದು ಹೆಚ್ಚಿನ ಜನದಲ್ಲಿ ತಾವು ಈ ಒಂದು ಗ್ರೂಪ್ಗೆ ಒಂದು ಆರ್ಗನೈಸೇಷನ್ ಗೆ ಸೇರ್ಬೇಕು ಸೇರಿ ತಾವು ಅನುಕೂಲವನ್ನ ಪಡಿಬೇಕು ಅಂತ ಕೇಳ್ಕೊಂತ ಇವತ್ತಿನ ಒಂದು ಉಪನ್ಯಾಸಕ್ಕೆ ಬಂದಿರೋಂತ ಜಗದೀಶ್ ಮುಂಡರಗಿ ಸಾಹೇಬ್ರು ಇವರು ಬಹಳ ಮೇರು ವ್ಯಕ್ತಿತ್ವ ಉಳ್ಳವಂತ ವಕೀಲರಾಗಿದ್ದು ಏನು ಅಸೋಸಿಯೇಷನ್ ಬೆಂಗಳೂರು ಬಾರ್ ಅಸೋಸಿಯೇಷನ್ ಅಲ್ಲಿ ಆ ಒಂದು ಇರೋಂತ ಅಕಾಡೆಮಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಾನೂನು ಪದವೀಧರರಿಗೆ ಮತ್ತು ವಕೀಲರಿಗೆ ಮಹಾನ್ ಗುರುಗಳಾಗಿ ಇವರು ತಮ್ಮನ್ನ ತಾವು ರೂಪಿಸ್ಕೊಂಡಿದ್ದಾರೆ ಇವ್ರಿಗೆ ನಾನು ಈ ಒಂದು ವೇದಿಕೆಯಲ್ಲಿ ಅವ್ರಿಗೆ ಬರ್ಮಾಡ್ಕೊಟ್ಟ ಅವರ ಒಂದು ಕಿರು ಪರಿಚಯ ಮಾಡ್ಕೊಡ್ತೀನಿ ಜಗದೀಶ್ ಮುಂಡಗಿರಿ ಸಾಹೇಬ್ರು ಸೀನಿಯರ್ ಅಡ್ವೊಕೇಟ್ ಆಗಿದ್ದು 15 ವರ್ಷದ ಮೇಲ್ಪಟ್ಟ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದ್ದು ಆ ಸಿವಿಲ್ ಲಾಯರ್ ಸಿವಿಲ್ ಲಾ ಒಂದು ಈ ಒಂದು ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಮತ್ತು ಸಾಕಷ್ಟು ಕಾನೂನು ಕಾಲೇಜ್ಗಳಲ್ಲಿ ಉಪನ್ಯಾಸಕರಾಗಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ ಅನುಭವ ಇರ್ತದೆ ಅವ್ರಿಗೆ ಮತ್ತು ನಮ್ಮ ಒಂದು ಲಾ ಕಮ್ಯುನಿಟಿಯಲ್ಲಿ ಅವರು ಅವ್ರದೇ ಆದಂತ ಒಂದು ಸ್ಥಾನ ಪಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಅವ್ರನ್ನ ನಾನು ಈ ಒಂದು ವೇದಿಕೆಗೆ ಬರ್ಮಾಡ್ ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ನಾವು ಯಾವಾಗಲೂ ನಿಮ್ಗೆ ವಿಧೇಯಕರಾಗಿರ್ತೀವಿ ನನಗೆ ಇದೊಂದು ಹೇಳಲೇಬೇಕು ಇವರ ಸಹೋದ್ಯೋಗಿ ಆದಂತ ಆನಂದ್ ಅವರು ನಾನು ಇವ್ರ ಆಫೀಸ್ಗೆ ಹೋದಾಗ ಸರ್ಗೆ ಸರ್ದು ವ್ಯಕ್ತಿತ್ವ ಎಲ್ಲ ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು ಏನ್ ಇಷ್ಟು ಸರಳ ವ್ಯಕ್ತಿತ್ವ ಇದು ಹೆಂಗೆ ಸಾಧ್ಯ ಅಂತ ಕೇಳಿದೆ ನನ್ನ ಆನಂದ್ ಅವ್ರಿಗೆ ಅವ್ರು ಹೇಳ್ತಾ ಇದ್ರು ನೋಡಿ ಪುರುಷೋತ್ತಮ್ ಸರು ನಿಜದಲ್ಲಿ ಬದುಕ್ತಾ ಇರ್ತಾರೆ ನಾವು ಭ್ರಮೇಲಿ ಬದುಕ್ತಾ ಇರ್ತೀವಿ ಹಂಗಾಗಿ ಅವ್ರಿಗೆ ನಾವು ರಿಯಾಲಿಟಿ ಬದುಕ ಅವರು ಎಲ್ಲ ಈಗ ನಾವು ಹಣ ಆಸ್ತಿ ಅಂತಸ್ತು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇರ್ತೀವಿ ಬಟ್ ಅವರೆಲ್ಲಾನು ಅದನ್ನ ಮೀರಿ ಇದು ನಿಜ ಇದು ರಿಯಾಲಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸಾಕಷ್ಟು ವಕೀಲರಿಗೆ ಉದಾಹರಣೆಯಾಗಿ ನಡೆಸ್ತಾ ಇದ್ದಾರೆ ತುಂಬಾ ಸರಳ ವ್ಯಕ್ತಿತ್ವ ತುಂಬಾ ಒಂದು ಏನು ವಿದ್ವತ್ತನ್ನ ಪಡ್ಕೊಂಡಿದ್ದಾರೆ ಸಿವಿಲ್ ಕಾನೂನಲ್ಲಿ
ನಿಟ್ಟಲ್ಲಿ ಅವರು ಇವತ್ತಿನ ದಿವಸ ಫ್ರೇಮಿಂಗ್ ಆಫ್ ಇಶ್ಯೂಸ್ ಮತ್ತು ಇನ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಇಶ್ಯೂಸ್ ಗಳನ್ನ ಫ್ರೇಮ್ ಮಾಡೋ ಒಂದು ನಿಟ್ಟಲ್ಲಿ ತಮಗೆ ಒಂದು ಉಪನ್ಯಾಸನ ಕೊಟ್ಟಿ ತಮ್ಮೆಲ್ಲರಿಗೂ ಜ್ಞಾನೋದಯ ಮಾಡಬೇಕು ನಮ್ಮ ಜ್ಞಾನೋದಯ ಮಾಡಕ್ಕೆ ಇಚ್ಛಿಸ್ತಾ ಇದ್ದಾರೆ ಅವರಿಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು ಓಕೆ ತುಂಬಾ ಧನ್ಯವಾದಗಳು ಪುರುಷೋತ್ತಮ್ ನಿಮ್ಮ ಕೆಲಸ ಬಹಳ ಒಳ್ಳೆಯದು ಬಹಳಷ್ಟು ಜನಗಳಿಗೆ ಇನ್ನೂ ತಲುಪಲಿ ಅದೇನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರೋ ಅದು ಅತ್ಯವಶ್ಯಕವಾಗಿ ಬೇಕಾಗಿರತಕ್ಕಂತ ವಿಷಯ ನಮ್ಮಲ್ಲೇ ನಮ್ಮ ನಾವು ಲಾಯರ್ಗಳಲ್ಲೇ ನಮಗೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ ಕಾನೂನು ಬಗ್ಗೆ ಹೌದು ಸೊ ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದು ಎವರ್ ಲರ್ನಿಂಗ್ ಇದಕ್ಕೆ ಕೊನೆ ಅನ್ನೋದೇ ಇಲ್ಲ ಎಷ್ಟೇ ವರ್ಷ ನಾವು ಪ್ರಾಕ್ಟೀಸ್ ಮಾಡಿರ್ಲಿ ಮಾಡದೇ ಇರಲಿ ಕೊನೆವರೆಗೂ ನಾವು ಕಲಿತಾನೆ ಇರಬೇಕು ಓದ್ತಾನೆ ಇರಬೇಕು ನಾವು ಅದನ್ನ ಅಪ್ಡೇಟ್ ಮಾಡ್ಕೊಳ್ತಾನೆ ಇರ್ಬೇಕು ಕಾನೂನು ಅದು ಕಾನೂನು ನಿಂತ ನೀರಲ್ಲ ಚಲಿಸುವಂತ ನೀರು ಬದಲಾವಣೆ ಆಗ್ತಾನೆ ಇರುತ್ತೆ ಒಂದೊಂದು ಜಜ್ಮೆಂಟ್ ಚೇಂಜ್ ಆಗ್ತಾ ಆಗ್ತಾ ಕಾಲಕ್ಕೆ ಸರಿಯಾಗಿ ಅವರು ತೀರ್ಪುಗಳನ್ನ ಕೊಡ್ತಾ ಇರ್ತಾರೆ ಇದಕ್ಕೆ ನನಗೆ ಬಹಳ ಯಾವಾಗ ನಾನು ನೆನೆಸ್ಕೊಳ್ತಾ ಇದ್ದದ್ದು ಅಂತ ಹೇಳಿದ್ರೆ ಒಂದು ಒರಿಸ್ಸಾ ಹೈಕೋರ್ಟ್ ಒಂದು ಜಜ್ಮೆಂಟ್ ಬಂತು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ತಿದ್ದುಪಡಿ ಆಗೋದಕ್ಕಿಂತ ಮೊದಲು ಅದು 138 ತಿದ್ದುಪಡಿ ಆಗೋದಕ್ಕಿಂತ ಮೊದಲು ಕೊನೆ ಚಾಪ್ಟರ್ ಇದೆಯಲ್ಲ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಡಿಲೇ ಆಗಿತ್ತು ಕೇಸ್ ಹಾಕ್ಬೇಕಾದ್ರೆ ಕ್ರಿಮಿನಲ್ ಕೇಸ್ 138ನೇ ಅವರು ವಕೀಲರು ಒಂದು ಅರ್ಜಿ ಹಾಕಿದ್ರು ಸೆಕ್ಷನ್ 5 ಆಫ್ ದಿ ಲಿಮಿಟೇಷನ್ ಆಕ್ಟ್ ನಲ್ಲಿ ಅದನ್ನ ಒರಿಸ್ಸಾ ಹೈಕೋರ್ಟ್ನವ್ರು ಮಾನ್ಯ ಮಾಡಿದ್ರು ನಮಗೆಲ್ಲರಿಗೂ ಗಾಬರಿ ಆಗೋದು ಏನಪ್ಪ ಕ್ರಿಮಿನಲ್ ಕೇಸ್ ನಲ್ಲಿ ಸೆಕ್ಷನ್ 5 ಆಫ್ ದಿ ಲಿಮಿಟೇಷನ್ ಆಕ್ಟ್ ಅಲೋ ಮಾಡಿ ಡಿಲೇ ಕಂಟ್ರೋಲ್ ಮಾಡೋದು ಅಂದ್ರೆ ಏನಿದು ಅಂತ ಹೇಳಿ ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು ಅದು ಸರಿಯಲ್ಲ ಅನ್ನೋ ಒಂದು ಭಾವನೆನೂ ಇತ್ತು ಆದ್ರೆ ನೋಡಿ ಕಾಲ ಬದಲಾದಾಗೆ ಈಗ ತಿದ್ದುಪಡಿನೇ ಮಾಡಿಬಿಟ್ರು ಪ್ರೆಸೆಂಟೇಷನ್ ಡಿಸೈನ್ ಆಫ್ ಚೆಕ್ ಬಗ್ಗೆ ಈಗ ನಮಗೆ ಹಕ್ಕೇ ಕೊಟ್ಬಿಟ್ಟಿದ್ದಾರೆ ಡಿಲೇ ಆದ್ರೂ ಪರವಾಗಿಲ್ಲ ವಿ ಕ್ಯಾನ್ ಫೈಲ್ ದಿ ಕೇಸ್ ಅಂಡ್ ಆಲ್ಸೋ ಅನ್ ಅಪ್ಲಿಕೇಶನ್ ಫಾರ್ ಕಂಟೋನೇಷನ್ ಆಫ್ ಡಿಲೇ ಹಾಗೆ ದಿಸ್ ವಿಲ್ ಆಲ್ವೇಸ್ ಗೋ ಆನ್ ಚೇಂಜಿಂಗ್ ಅಂಡ್ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್ ಎಲ್ಲ ಹೊಸ ಹೊಸ ಕಾನೂನುಗಳ ತಿದ್ದುಪಡಿ ಆಗಿರ್ಬೋದು ಹೊಸ ಕಾನೂನುಗಳಿಗಾಗಿರ್ಬೋದು ಇತ್ತೀಚೆಗೆ ಈಗಂತೂ ಸಿಕ್ಕಾಪಟ್ಟೆ ಹೊಸ ಹೊಸ ಕಾನೂನುಗಳು ಬರ್ತಾ ಇದೆ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಒಂದು ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಹಾಗಾಗಿ ನಾನು ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದನ್ನ ನಾನು ಪಾಲಿಸ್ತಾನು ಇದೀನಿ ಆದಷ್ಟು ಸಾಧ್ಯವಾದಷ್ಟು ಏನಂತ ಹೇಳಿದ್ರೆ ಪ್ರತಿ ಒಂದು ಕೇಸ್ ಬಂದಾಗಲೂ ಅದಕ್ಕೆ ಸಂಬಂಧಪಟ್ಟಂತ ಕಾನೂನನ್ನ ನೋಡ್ತಾ ಇರ್ತಾರೆ ಅಯ್ಯೋ ನಾನು ನೋಡಿದೀನಿ ಬಿಡ ಆರ್ಡರ್ 7 ಅಲ್ವಾ ನೋಡಿದೀನಿ ಬಿಡ ನನಗೆ ಗೊತ್ತಿದೆ ಆರ್ಡರ್ 8 ಅಲ್ವಾ ರಿಟರ್ನ್ ಸ್ಟೇಟ್ಮೆಂಟ್ ಗೊತ್ತಿದೆ ಗೊತ್ತಿದೆ ಆದ್ರೆ ನಾವು ಹಾಕ್ತಾ ಇರ್ತಕ್ಕಂತ ಕೇಸ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಹೊಸ ವಿಷಯ ಸಿಗುತ್ತೆ ನಮ್ಗೆ ಇದು ನನ್ನಲ್ಲಿಗೆ ಆಗಿರ್ತಕ್ಕಂತ ಅಥವಾ ನಿಮ್ಮಲ್ಲಿ ಬಹಳಷ್ಟು ಜನಗಳಿಗೆ ಆಗಿರ್ಬೋದು ಅಂತ ಒಂದು ಅನುಭವ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಯಾವಾಗಲೂ ನಾವು ಎಷ್ಟೇ ಸರಿ ಓದಿದ್ರು ಇನ್ನೊಂದ್ಸರಿ ಓದ್ಬೇಕು ವಿ ಹ್ಯಾವ್ ಟು ಸರ್ ಎಕ್ಸ್ಕ್ಯೂಸ್ ಮಿ ಸರ್ ಇವತ್ತು ನಮ್ಮ ಒಂದು ವೇದಿಕೆಗೆ ಕೋಟೇಶ್ವರ ರಾವ್ ಅವರು ಬಂದಿದ್ದಾರೆ ಒಂದು ಐಲು ಸಂಸ್ಥೆಯ ಒಂದು ಮಹಾನ್ ಪಿಲ್ಲರ್ ಅಂತ ನಾವು ಹೇಳ್ಬೋದು ದೊಡ್ಡ ಒಂದು ವಕೀಲರು ಮತ್ತು ಸೀನಿಯರ್ ಅಡ್ವೊಕೇಟ್ ಅವರು ಬಂದಿದ್ದಾರೆ ಸರ್ ಕೋಟೇಶ್ವರ ರಾವ್ ಸರ್ ತಮ್ಮ ಈ ಒಂದು ವೇದಿಕೆಗೆ ನಮಸ್ಕಾರಗಳು ನಮಸ್ಕಾರ ಜಗದೀಶ್ ಮುಂಡ್ರಿ ಸಾಹೇಬ್ರೆ ನಮಸ್ಕಾರ ವಂಡರ್ಫುಲ್ ಕೋಟೇಶ್ವರ ನಮ್ ಜೊತೆ ಇರೋದು ಬಹಳ ಖುಷಿ ಆಗ್ತಾ ಇದೆ ನನಗೆ ಅವ್ರ ಬಾರ್ ಕೌನ್ಸಿಲ್ ನಲ್ಲಿ ಅವರು ಮತ್ತು ಅವ್ರ ಸಹೋದ್ಯೋಗಿಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರೆ ರಾಜ್ಯಾದ್ಯಂತ ಎಲ್ಲಾ ಕಡೆಗೂ ವರ್ಕ್ ಶಾಪ್ ಮಾಡ್ತಾ ಇದಾರೆ ಅದರಿಂದ ನನಗೊಂದು ಅನುಕೂಲನು ಆಗೋಯ್ತು ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಸಿಟೀಸ್ ಐ ಹ್ಯಾವ್ ಸೀನ್ ಅದು ಕೋಟೇಶ್ವರ ಅಲ್ಲಿ ಎಲ್ಲಾ ಕಡೆಗೂ ನಿಮ್ ಜೊತೆ ನಾನು ಬರ್ತೀನಲ್ಲ ಹೌದೌದೌದು ಎಲ್ಲಾ ಕಡೆಗೆ ನೋಡಿ ಕೋಟೇಶ್ವರ ಹಂಗೆ ನನಗೆ ಬಹಳ ಆತ್ಮೀಯರಾಗಿದ್ದೆ ಅವಾಗಿಂದಾನೆ ಅವಾಗ್ಲೇ
ಎಷ್ಟೋ ವರ್ಷಗಳು ಈ ತರ ನಮಗೆ ಒಂದು ಅವಕಾಶ ಸಿಗುತ್ತೆ ಈ ವೆಬಿನಾರ್ ಗಳ ಮೂಲಕನೂ ಅಷ್ಟೇ ನಾವು ಎಷ್ಟೋ ಜನಗಳನ್ನ ನಾವು ಮೀಟ್ ಮಾಡ್ತೀವಿ ಸರ್ ತುಂಬಾ ಸಂತೋಷ ತಾವು ಬಂದು ಜಾಯಿನ್ ಆಗಿದ್ದೀರಾ ವಂಡರ್ಫುಲ್ ಎಸ್ ಸರ್ ಸೊ ವಿ ವಿಲ್ ಗೋ ಸ್ಟ್ರೈಟ್ ಅವೇ ಟು ದಿ ಟಾಪಿಕ್ ಬಿಕಾಸ್ ವಿ ಹ್ಯಾವ್ ಗಾಟ್ ಟೈಮ್ ಅಪ್ ಟು 11 ಟು 12 ಅದರಲ್ಲಿ ನಾನು ಯು ಕ್ಯಾನ್ ಎಕ್ಸ್ಟೆಂಡ್ ಟು 12:30 ಸರ್ ನೋ ಇಶ್ಯೂ ಸರ್ 12:15 ನೋಡೋಣ ನಾನು ಏನ್ ಅನ್ಕೊಂಡಿದ್ದೀನಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ಫ್ರೇಮಿಂಗ್ ಆಫ್ ಇಶ್ಯೂಸ್ ವಿವಾದಾಂಶಗಳ ರಚನೆಯನ್ನ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕೊನೆಗೆ ಒಂದು 5-10 ನಿಮಿಷ ಪ್ರಶ್ನೋತ್ತರ ಇದ್ರೆ ಅದಕ್ಕೆ ಮೀಸಲಿಡೋಣ ಅಂತ ಒಂದು ಭಾವನೆ ನಂದು ನನ್ನ ಅನಿಸಿಕೆ ಸೊ ಈಗ ನನ್ನ ಶುಭ ಹಾರೈಕೆಗಳು ನನಗೆ ಪುರುಷೋತ್ತಮ ಹೇಳಿದ್ರು ಕೆಲವರು ಪ್ರಿಲಿಮರಿ ಸಲ ಪ್ರಿಲಿಮರಿ ಎಕ್ಸಾಮ್ ಪಾಸ್ ಆದವರು ಇದ್ದಾರೆ ಡಿ ಜೆ ಎಕ್ಸಾಮ್ ಸಿ ಜೆಗೆ ಆಮೇಲೆ ಡಿ ಜೆ ಎಕ್ಸಾಮ್ ತಗೊಂಡಿರೋರು ಇದ್ದಾರೆ ಅಂತ ಹೇಳಿ ಐ ವಿಶ್ ಆಲ್ ಆಫ್ ದೆಮ್ ಸಕ್ಸಸ್ ಇನ್ ದ ಫೈನಲ್ ಇಂಟರ್ವ್ಯೂ ಅಂಡ್ ಆಲ್ಸೋ ಎಕ್ಸಾಮಿನೇಷನ್ ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ ಅದಕ್ಕೆ ನಾನು ಹೇಳ್ತಿರ್ತೀನಿ ನಾವು ದೇರ್ ಇಸ್ ಟೂ ಟೈಪ್ಸ್ ಆಫ್ ಎಜುಕೇಶನ್ ಅದಕ್ಕೆ ಯಾವಾಗ್ಲೂ ಜ್ಞಾಪಕ ಮಾಡ್ಕೊತಾ ಇರ್ತೇನೆ ಮಾತಾ ಅಮೃತಾನಂದಮಯಿ ದ ಲಿವಿಂಗ್ ಸೈಂಟ್ ನೌ ಹೂ ಹ್ಯಾಸ್ ಡನ್ ಹ್ಯೂಮನ್ ಸರ್ವಿಸ್ ಟು ದಿ ಸೊಸೈಟಿ ಅಂಡ್ ಡೂಯಿಂಗ್ ಆಲ್ಸೋ ಸಿಕ್ಕಾಪಟ್ಟೆ ಜನಗಳಿಗೆ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಎಜುಕೇಶನ್ ಬಗ್ಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಜುಕೇಶನ್ ಒನ್ ಈಸ್ ಎಜುಕೇಶನ್ ಫಾರ್ ಲಿವಿಂಗ್ ಅನದರ್ ಈಸ್ ಎಜುಕೇಶನ್ ಫಾರ್ ಲೈಫ್ ಸೊ ಕೋಟೇಶ್ವರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಜುಕೇಶನ್ ಫಾರ್ ಲಿವಿಂಗ್ ನಮ್ಮ ಉದ್ಯೋಗ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಅದಕ್ಕೆ ಬೇಕಾದಂಥ ವಿದ್ಯಾಭ್ಯಾಸ ಎಲ್ ಎಲ್ ಬಿ ಆಗಿರ್ಬೋದು MBBS ಆಗಿರ್ಬೋದು ಇಂಜಿನಿಯರಿಂಗ್ ಅದು ನಮ್ಮ ಜೀವನಕ್ಕೆ ಬೇಕೇ ಬೇಕು ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾದಂಥದ್ದು ಇನ್ನೊಂದು ಎಜುಕೇಶನ್ ಅಂತ ಹೇಳಿದ್ರೆ ಎಜುಕೇಶನ್ ಫಾರ್ ಲೈಫ್ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ನಮ್ಮ ಬಾರ್ ಕೌನ್ಸಿಲ್ ಅವರು ಮಾಡ್ತಾ ಇದ್ದಾರೆ ನಮ್ಮ ಸಹೋದ್ಯೋಗಿಗಳಿಗೆ ಸಹಾಯ ಮಾಡೋದು ಅದೇ ತರ ನಮ್ಮ ಸೊಸೈಟಿಯಲ್ಲಿ ನಿರ್ಜಿದ್ದಂತಹ ಪಾಪ ಏನು ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ಕೈಲಾದಷ್ಟು ಅದು ನಮ್ಮ ಜೀವನದ ಉದ್ದೇಶ ನಾನು ಒಬ್ಬನೇ ಚೆನ್ನಾಗಿದ್ರೆ ಸಾಲದು ನನ್ನ ಜೊತೆಗೆ ಇರೋರು ಚೆನ್ನಾಗಿರ್ಬೇಕು ಅನ್ನೋ ಒಂದು ದೃಷ್ಟಿಯನ್ನು ಬೆಳೆಸ್ಕೋಬೇಕು ಎಜುಕೇಶನ್ ಫಾರ್ ಲೈಫ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇನ್ ದಟ್ ಆಸ್ಪೆಕ್ಟ್ ಅಂಡ್ ಇನ್ ದಟ್ ರೆಸ್ಪೆಕ್ಟ್ ಅವರ್ ಪ್ರೊಫೆಷನ್ ಪ್ಲೇಸ್ ಎ ವೈಟಲ್ ರೋಲ್ ಅಂಡ್ ಇಟ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ದ ಸೇಮ್ ಆಲ್ಸೋ ನೀವೆಲ್ಲ ಗೊತ್ತಿರುತ್ತೆ ನಿಮ್ಮಲ್ಲೂ ಸುಮಾರು ಜನ ಮಾಡ್ತಾ ಇರ್ತೀರ ಅದಕ್ಕೆ ಪುರುಷೋತ್ತಮ ಅದೇ ಒಂದು ಉದಾಹರಣೆ ಅನ್ಕೊಂಡಿದ್ದೀನಿ ನಿರ್ಗತಿಕರಿಗೆ ಏನು ಇಲ್ಲದೆ ಇದ್ದವ್ರಿಗೆ ಅವರು ಪ್ರೊಫೆಷನ್ ಅಲ್ಲೇ ಇರ್ಬೋದು ಬೇರೆ ಯಾವುದೇ ಫೀಲ್ಡ್ ನಲ್ಲಿ ಇರ್ಬೋದು ಅವ್ರಿಗೆಲ್ಲರಿಗೂ ನಮ್ ಕೈಲಾದಷ್ಟು ನಮಗೆ ದೇವರು ಕೊಟ್ಟಿದ್ದಾನೆ ಚೆನ್ನಾಗಿದ್ದೀವಿ ನಮ್ಮಿಂದ ಅವ್ರಿಗೂ ಒಂದು ಅನುಕೂಲ ಅವರು ಚೆನ್ನಾಗಿರ್ಬೇಕು ಅದು ಅದನ್ನು ಸಹ ನಾವು ಬೆಳೆಸ್ಕೊಳ್ಳೋಣ ನಮ್ಮಲ್ಲಿ ಬಂದ್ ಬರೋಂಥವ್ರು ಎಲ್ಲಾ ತರದವ್ರು ಬರ್ತಾರೆ ನಮ್ಮ ಪ್ರೊಫೆಷನ್ ಅಲ್ಲಿ ಜನಗಳು ಕಕ್ಷಿದಾರರು ಕೆಲವರು ಚೆನ್ನಾಗಿರ್ತಾರೆ ಕೆಲವ್ರಿಗೆ ಏನು ಇಲ್ಲದೆ ಇರೋರ್ತಾರೆ ಸೊ ಅಂತ ಸಂದರ್ಭದಲ್ಲಿ ನಮ್ ಕೈಲಾದಷ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು ಸೊ ಅದು ಒಂದು ಅಂಶ ಎಜುಕೇಶನ್ ಫಾರ್ ಲೈಫ್ ಅದಕ್ಕಿಂತ ಮುಂದೆ ಹೋದ್ರೆ ಇನ್ನು ಬೇರೆ ಬೇರೆ ಆಧ್ಯಾತ್ಮಿಕ ಎಲ್ಲ ಬರ್ತಾ ಅದಕ್ಕೆಲ್ಲ ಹೋಗೋದು ಬೇಡ ಈಗ ನಮ್ಮ ಸಿವಿಲ್ ವ್ಯಾಜ್ಯಗಳಲ್ಲಿ ಬಹಳ ಮುಖ್ಯವಾದಂಥ ಅಂಶಗಳು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ಲೈಂಟು ರಿಟರ್ನ್ ಸ್ಟೇಟ್ಮೆಂಟು ಅದಾದ ತಕ್ಷಣ ಬರೋದೆ ಇಶ್ಯೂಸ್ ಆರ್ಡರ್ 14 ಅದು ಬಹಳ ಮುಖ್ಯ ಆಗುತ್ತೆ ಒಂದು ಕೇಸ್ ಅನ್ನ ತೀರ್ಮಾನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಈ ಫಸ್ಟ್ ಹಿಯರಿಂಗ್ ಅಂತ ಕರಿತೀವಿ ನಮ್ಮಲ್ಲಿ ನಾವು ಅನ್ಕೊಂಡಿರೋದೇನಪ್ಪ ಅಂತ ಹೇಳಿದ್ರೆ ವಿ ಥಿಂಕ್ ದಟ್ ಫಸ್ಟ್ ಹಿಯರಿಂಗ್ ಮೀನ್ಸ್ ದ ಡೇಟ್ ಗಿವನ್ ಇನ್ ಅವರ್ ಸಮನ್ಸ್ ಬಟ್ ದಟ್ ಈಸ್ ನಾಟ್ ದಿ ಫಸ್ಟ್ ಹಿಯರಿಂಗ್ ದ ಫಸ್ಟ್ ಹಿಯರಿಂಗ್ ಆಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಮೆನ್ಷನ್ಡ್ ಇನ್ ಇಟ್ಸ್ ಒನ್ ಆಫ್ ದ ಡಿಸಿಷನ್ಸ್ ವೆನ್ ದಿ ಕೋರ್ಟ್ ಅಪ್ಲೈಸ್ ಇಟ್ಸ್ ಮೈಂಡ್ ಟು ದಿ ಕೇಸ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಮೊದಲನೇ ಹಿಯರಿಂಗ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಸಮನ್ಸ್ ನಲ್ಲಿ ಇರ್ತಕ್ಕಂಥ ಡೇಟ್ ಅಲ್ಲ ನ್ಯಾಯಾಲಯ ಆ ವ್ಯಾಜ್ಯದ ಬಗ್ಗೆ ಆ ವ್ಯಾಜ್ಯದ ಡಿಸ್ಪ್ಯೂಟ್ ಬಗ್ಗೆ ವಿಷಯದ ಬಗ್ಗೆ
ತನ್ನ ಮನಸ್ಸನ್ನ ಯಾವಾಗ ಹರಿಸುತ್ತೋ ಅದು ದಟ್ ಈಸ್ ದಿ ಫಸ್ಟ್ ಹಿಯರಿಂಗ್ ಫಸ್ಟ್ ರೇಟ್ ಆಫ್ ಹಿಯರಿಂಗ್ ಅಂತ ಹೇಳಿ ಅವಾಗ ಕೋರ್ಟು ಪರಿಶೀಲಿಸುತ್ತೆ ಏನು ಇವರಿಬ್ಬರ ಮಧ್ಯೆ ಇರತಕ್ಕಂತ ವ್ಯಾಜ್ಯ ವಾಟ್ ಇಸ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಪ್ಲಾಂಟಿಫ್ ಅಂಡ್ ಡಿಫೆಂಡೆಂಟ್ಸ್ ಲುಕಿಂಗ್ ಇನ್ ಟು ದಿ ವೇರಿಯಸ್ ಫ್ಯಾಕ್ಟ್ಸ್ ಅಂಡ್ ಅರೈವ್ಸ್ ಅಟ್ ಎ ಕನ್ಕ್ಲೂಷನ್ ದೀಸ್ ಆರ್ ದ ಪಾಯಿಂಟ್ಸ್ ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ವ್ಯಾಜ್ಯದಲ್ಲಿ ಈ ಅಂಶಗಳನ್ನು ನಾನು ತೀರ್ಮಾನ ಮಾಡಬೇಕಾಗುತ್ತೆ ನ್ಯಾಯಾಲಯ ಅಫ್ಕೋರ್ಸ್ ಆಸ್ ವಿ ಆಲ್ ನೋ ದಟ್ ಅಂಡ್ ಕೋಟೇಶ್ವರ ಆಲ್ಸೋ ನೋಸ್ ದಟ್ ಅರ್ಲಿಯರ್ ದೇರ್ ವಾಸ್ ಅ ಸ್ಟೇಜ್ ಇಟ್ ವಾಸ್ ನಾಟ್ ಇನ್ ಲಾ ಸೂನ್ ಆಫ್ಟರ್ ದ ರಿಟರ್ನ್ ಸ್ಟೇಟ್ಮೆಂಟ್ ವಾಸ್ ಫೈಲ್ಡ್ ದಿ ಕೋರ್ಟ್ ಯೂಸ್ ಟು ಗಿವ್ ಎ ಡೇಟ್ ಫಾರ್ ಡ್ರಾಫ್ಟ್ ಇಶ್ಯೂಸ್ ಅಂತ ಕೊಡೋ ಕರಡು ವಿವಾದಾಂಶಗಳು ಅದು ಕಾನೂನಲ್ಲಿ ಎಲ್ಲಿ ಇಲ್ಲ ಅದು ಅದು ಬೈ ಪ್ರಾಕ್ಟೀಸ್ ಇಟ್ ಹ್ಯಾಡ್ ಕಮ್ ಅದು ಬಂದಿತ್ತು ಅವಾಗ ಏನಾಗ್ತಾ ಇತ್ತು ವಾದಿಯ ವಕೀಲರು ಮತ್ತೆ ಪ್ರತಿವಾದಿಯ ವಕೀಲರು ಒಂದು ಕರಡು ವಿವಾದಾಂಶಗಳನ್ನ ಕೊಡ್ತಾ ಇದ್ರು ಕೋರ್ಟ್ ಲುಕಿಂಗ್ ಇನ್ ಟು ದೋಸ್ ಡ್ರಾಫ್ಟ್ ಇಶ್ಯೂಸ್ ಫೈನಲಿ ಇಟ್ ಯೂಸ್ ಟು ಫ್ರೇಮ್ ದ ಇಶ್ಯೂಸ್ ಇಶ್ಯೂಗಳನ್ನ ಅದು ಇಟ್ ಇಸ್ ದ ಡ್ಯೂಟಿ ಆಫ್ ದ ಕೋರ್ಟ್ ಟು ಫ್ರೇಮ್ ಇಶ್ಯೂಸ್ ವಿವಾದಾಂಶಗಳನ್ನ ರಚನೆ ಮಾಡೋದು ನ್ಯಾಯಾಲಯದ ಕರ್ತವ್ಯ ಇಟ್ ಇಸ್ ದ ಡ್ಯೂಟಿ ಆಫ್ ದ ಕೋರ್ಟ್ ಮೊದಲು ನಮಗೆಲ್ಲ ಗೊತ್ತಿರೋ ಹಾಗೆ ಇಶ್ಯೂಸ್ ಫ್ರೇಮ್ ಮಾಡೋದು ಬಹಳ ಡಿಲೇ ಆಗ್ತಾ ಇತ್ತು ದೇರ್ ವಾಸ್ ಅ ಇನ್ಆರ್ಡಿನೇಟ್ ಡಿಲೇ ಇನ್ ಫ್ರೇಮಿಂಗ್ ಆಫ್ ದ ಇಶ್ಯೂ ಎಸ್ಪೆಷಲಿ ವೆನ್ ದ ಡಿಸ್ಪ್ಯೂಟ್ ಆರ್ ದ ಸೂಟ್ ಈಸ್ ಕಾಂಪ್ಲಿಕೇಟೆಡ್ ಒನ್ ಈಸ್ಮೆಂಟ್ರಿ ರೈಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಈ ತರಹದ ವಿಶೇಷವಾದಂತ ವ್ಯಾಜ್ಯಗಳಲ್ಲಿ ನ್ಯಾಯಾಲಯ ಬಹಳ ವಿಳಂಬ ಮಾಡ್ತಾ ಇತ್ತು ವಿವಾದಾಂಶಗಳನ್ನ ರಚನೆ ಮಾಡೋದು ಹಾಗಾಗಿ ಇನ್ 1999 and 2002 ಅಮೆಂಡ್ಮೆಂಟ್ ಟು ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ದೇ ಫಿಕ್ಸ್ ದಿ ಟೈಮ್ ವಿತ್ ಇನ್ ವಿಚ್ ದಿ ಇಶ್ಯೂಸ್ ಹ್ಯಾವ್ ಟು ಬಿ ಫ್ರೇಮ್ ಸೊ ಈಗ ನ್ಯಾಯಾಲಯ 7 ದಿವಸ ಒಳಗಡೆಗೆ ವಿವಾದಾಂಶಗಳನ್ನ ರಚನೆ ಮಾಡಬೇಕು ಸೊ ಕೋರ್ಟ್ ಯು ಶುಡ್ ಬಿ ಕಾನ್ಶಿಯಸ್ ಆಫ್ ದ ಫ್ಯಾಕ್ಟ್ ದಟ್ ದೇರ್ ಇಸ್ ಅ ಟೈಮ್ ಲಿಮಿಟ್ ಆಸ್ ಅಡ್ವೊಕೇಟ್ ಶುಡ್ ಬಿ ಕಾನ್ಶಿಯಸ್ ಆಫ್ ದ ಫ್ಯಾಕ್ಟ್ ದಟ್ ಹಿ ಹ್ಯಾಸ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್ ವಿತ್ ಇನ್ 90 days 30 days ಫ್ರಮ್ ದ ಡೇಟ್ ಆಫ್ ರಿಸೀಟ್ ಆಫ್ ದ ಸಮನ್ಸ್ ದೇರ್ ಆಫ್ಟರ್ 60 days ಕೋರ್ಟ್ ಕ್ಯಾನ್ ಎಕ್ಸ್ಟೆಂಡ್ ಬಿಯಾಂಡ್ ದಟ್ ಅಫ್ಕೋರ್ಸ್ ಇನ್ ವ್ಯೂ ಆಫ್ ದಿ ಸೇಲಂ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಡಿಸಿಷನ್ ವಿತ್ ದ ಅಪೆಕ್ಸ್ ಕೋರ್ಟ್ ಇವನ್ ಆಫ್ಟರ್ 90 days ಆಲ್ಸೋ ದಿ ಕೋರ್ಟ್ ಕ್ಯಾನ್ ಪರ್ಮಿಟ್ ದಿ ಡಿಫೆಂಡೆಂಟ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್ ಕೊಡಬಹುದು ಅದು ಆ ತೀರ್ಪಿನ ಅನುಕೂಲ ಆಗಿದೆ ತೀರ್ಪಿನಿಂದ ಸೇಲಂ ಅಡ್ವೊಕೇಟ್ಸ್ ಸೇಲಂ ಬಾರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಂದ ಆದ್ರೆ ನೀವು ಇನ್ನೊಂದು ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಿಯರ್ ಯು ಶುಡ್ ರಿಮೆಂಬರ್ ಈಸ್ ದೇರ್ ಇಸ್ ಎ ಫರ್ದರ್ ಅಮೆಂಡ್ಮೆಂಟ್ ಇನ್ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 2015 ಸಮ್ ಆಫ್ ಯು ಮೈಟ್ ಬಿ ನೋಯಿಂಗ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ವಾಸ್ ಅಮೆಂಡೆಡ್ ಬೈ ಅನದರ್ ಆಕ್ಟ್ ಕಾಲ್ಡ್ ಆಸ್ ಕಮರ್ಷಿಯಲ್ ಕೋಡ್ಸ್ ಆಕ್ಟ್ ಸೊ ಮೆನಿ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಪ್ರಾವಿಷನ್ಸ್ ಹ್ಯಾವ್ ಬಿನ್ ಅಮೆಂಡೆಡ್ ಇನ್ ದಟ್ ಕಮರ್ಷಿಯಲ್ ಕೋಡ್ಸ್ ಆಕ್ಟ್ ದೇರ್ ವಾಸ್ ಎ ಆಂಬಿಗ್ಯುಟಿ ಇನ್ ದ ಸೆನ್ಸ್ ದೀಸ್ ಅಮೆಂಡೆಡ್ ಪ್ರಾವಿಷನ್ಸ್ whether they are applicable to all the civil disputes or only to commercial disputes adu solpa anumanaspadavagittu clear agi irlilla ittichina sarvochcha nyayalaya teerpina prakara when the supreme court was considering the condemnation of delay in filing the return statement under order 8 of the code of civil procedure had an occasion nimgellargu adu gottirabodu to look into this aspect because order 8 is also amended by virtue of the commercial courts act section 16 I think
ಅದರಲ್ಲಿ ಏನ್ ಮಾಡಿದ್ರು, ಮ್ಯಾಕ್ಸಿಮಮ್ ಟೈಮ್ ದ ಕೋರ್ಟ್ ಕ್ಯಾನ್ ಗಿವ್ ಆರ್ ಪರ್ಮಿಟ್ ದಿ ಡಿಫೆಂಡೆಂಟ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್ ಇಸ್ 120 days. 30 days and thereafter 90 days from the date of receipt of the summons. ಸೊ ಅವಾಗ ಈ ತಿದ್ದುಪಡಿ ಎಲ್ಲ ವ್ಯಾಜ್ಯಗಳಿಗೂ ಅನ್ವಯ ಆಗುತ್ತಾ ಅಥವಾ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಮಾತ್ರ ಅನ್ವಯ ಆಗುತ್ತಾ ಅನ್ನೋ ಒಂದು ವಿಷಯವನ್ನ ಸರ್ವೋಚ್ಚ ನ್ಯಾಯಾಲಯ ಪರಿಗಣಿಸಿ ಇಟ್ ಹೇಳ್ಡ್ ದಟ್ ಸಮ್ ಆಫ್ ಯು ಮೈಟ್ ಬಿ ನೋಯಿಂಗ್ ದಟ್ ದ ರೀಸೆಂಟ್ ಡಿಸಿಷನ್ ವೇರ್ ದ ಸುಪ್ರೀಂ ಕೋರ್ಟ್ ಸೈಡ್ ನೋ ದಿ ಅಮೆಂಡ್ಮೆಂಟ್ ಟು ಆರ್ಡರ್ 8 by the commercial courts act is applicable only to the commercial disputes vanijya vyajyagalige matra commercial courts tiddupadigalu commercial courts act nalli madidanta tiddupadigalu anvaya agutte varto they are not applicable it is not applicable to the other cases. And then it further said, as far as commercial disputes are concerned, the courts have, the commercial court has no jurisdiction or power to permit the defendant to file the return statement after 120 days. ನೀವು ಗಮನಿಸಬೇಕಾದ ಅಂಶ ಇದು ಅಂತ ಹೇಳಿದ್ರೆ ಕಮರ್ಷಿಯಲ್ ಕೇಸ್ಗಳಲ್ಲಿ ನ್ಯಾಯಾಲಯಕ್ಕೆ ಕೇವಲ 120 days ಕಾಲಾವಕಾಶ ಕೊಡೋದಕ್ಕೆ ಮಾತ್ರ ಅಧಿಕಾರ ಇದೆ. ಇಟ್ ಹ್ಯಾಸ್ ನೋ ಪವರ್ ಟು ಗ್ರ್ಯಾಂಟ್ ಮೋರ್ ದನ್ 120 days ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್ ಬೈ ದ ಡಿಫೆಂಡೆಂಟ್. ಅಂಡ್ ಇಟ್ ಆಲ್ಸೋ ಕ್ಲಾರಿಫೈಡ್ ಇನ್ ದ ಸೆಟ್ ಕೇಸ್ ಆಸ್ ಫಾರ್ ಆಸ್ ಅದರ್ ಕೇಸಸ್ ಅದರ್ ದನ್ ದ ಕಮರ್ಷಿಯಲ್ ಕೋರ್ಟ್ಸ್ ಕೇಸಸ್ ದಿ ಕೋರ್ಟ್ ಹ್ಯಾಸ್ ಗಾಟ್ discretion in view of the Salem Advocates Association, and in that particular case the court said this case is not the commercial cases, commercial dispute, therefore the delay can be condoned even after 90 days. So return statement becomes very very important in framing of the issues. That is why they said in one of the provisions of Order 14 deals with regard to the framing of the issues. So what are the issues? How the issues will be framed? When the court is required to frame the issues, when it is not required to frame the issue? You please refer to Order 14, Rule 1, Sub-Rule 6. ನೋಡಿ ಅದು ಹೇಳ್ತಾರೆ ಆರ್ಡರ್ 14 ರೂಲ್ 1 ಸಬ್ ರೂಲ್ 6 ವೇರ್ ಇಟ್ ಮೇಕ್ಸ್ ವೆರಿ ಕ್ಲಿಯರ್ ಇಫ್ ದ ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ನಾಟ್ ಫೈಲ್ಡ್ ಬೈ ದ ಡಿಫೆಂಡೆಂಟ್ ದೆನ್ ದ ನೋ ನೀಡ್ ಟು ಫ್ರೇಮ್ ದ ಇಶ್ಯೂಸ್ ದಿಸ್ ವಾಟ್ ಇಟ್ ರೀಡ್ಸ್ ನಥಿಂಗ್ ಇನ್ ದಿಸ್ ರೂಲ್ ರಿಕ್ವೈರ್ಡ್ ದ ಕೋರ್ಟ್ ಟು ಫ್ರೇಮ್ ಅಂಡ್ ರೆಕಾರ್ಡ್ ಇಶ್ಯೂಸ್ ವೇರ್ ದ ಡಿಫೆಂಡೆಂಟ್ ಆಫ್ ದ ಫಸ್ಟ್ at the first hearing of the suit makes no defense. No defense is nothing but the return statement. So barring such circumstances, in almost all other cases the court may have to look into the case, and in accordance with Order 14 it has to frame the issues. Issues are very very important because the court will know what exactly the dispute between the parties. ee vaadi mattu prativaadigala madhye yenu nijavagiyu vyajya irthakkantaddu adukoskara bekagutte. Hagene the party should also get a fair view what they are required to prove. ಅವರು ಏನನ್ನ ಸಾಬೀತುಗೊಳಿಸ್ಬೇಕು ಸಾಕ್ಷ್ಯಾಧಾರಗಳ ಜೊತೆಗೆ, ವಾದಿ ಏನನ್ನ ಸಾಬೀತು ಮಾಡಬೇಕು, ಪ್ರತಿವಾದಿ ಏನನ್ನ ಸಾಬೀತು ಮಾಡಬೇಕು. ಸೊ ಇದು ವಿವಾದಾಂಶಗಳಿಂದ
ಆಗ್ತಕ್ಕಂತ ಅನುಕೂಲ ಅದಕ್ಕೆ ದೇ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ ಆರ್ ಆಫ್ ಡಿಫರೆಂಟ್ ಕೈಂಡ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಆರ್ಡರ್ 14 ಸೇಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಇಶ್ಯೂಸ್ ಎರಡು ತರಹದ ವಿವಾದ ಅಂಶಗಳಿದ್ದಾವೆ ಯಾವುವು ಒಂದು ಇಶ್ಯೂಸ್ ಆಫ್ ಫ್ಯಾಕ್ಟ್ ಅನದರ್ ಇಸ್ ಇಶ್ಯೂಸ್ ಆಫ್ ಲಾ ಸೊ ವಿಷಯಗಳ ಬಗ್ಗೆ ಇರ್ತಕ್ಕಂಥ ವಿವಾದ ಅಂಶ ಕಾನೂನುಗಳ ಬಗ್ಗೆ ಇರ್ತಕ್ಕಂಥ ವಿವಾದ ಅಂಶ ನಾವು ಇವೆರಡಕ್ಕೂ ಇನ್ನೊಂದನ್ನು ಸೇರಿಸ್ಬೋದು ಇನ್ನೊಂದು ವಿಧವಾದ ವಿವಾದ ಅಂಶ ವಿ ಕ್ಯಾನ್ ಆ್ಯಡ್ ಒನ್ ಮೋರ್ ಟೈಪ್ ಆಫ್ ಇಶ್ಯೂಸ್ ಏನದು ಮಿಕ್ಸ್ಡ್ ಕ್ವಶನ್ ಆಫ್ ಫ್ಯಾಕ್ಟ್ ಅಂಡ್ ಲಾ ಕೆಲವು ವಿವಾದ ಅಂಶಗಳಲ್ಲಿ ಎರಡೂ ಸೇರ್ಕೊಂಡಿರುತ್ತೆ ವಿಷಯನೂ ಇರುತ್ತೆ ಫ್ಯಾಕ್ಟ್ಸು ಕಾನೂನು ಇರುತ್ತೆ ಅಂತಹ ವಿವಾದ ಅಂಶವನ್ನು ನಾವು ಹಿಡಿದ ಮಿಕ್ಸ್ಡ್ ಕ್ವಶನ್ ಆಫ್ ಫ್ಯಾಕ್ಟ್ ಅಂಡ್ ಲಾ ಸೊ ವಿ ಕ್ಯಾನ್ ಸೇ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಇಶ್ಯೂಸ್ ಇವನ್ ದೋ ದಿ ಆರ್ಡರ್ 14 ಸೇಸ್ ದಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಇಶ್ಯೂಸ್ ಮೇನ್ ಮುಖ್ಯವಾಗಿ ಎರಡು ನಿಜ ವಿಷಯಗಳ ಬಗ್ಗೆ ವ್ಯಾಜ್ಯ ಇದ್ರೆ ಬರೀ ವಿಷಯಗಳ ಬಗ್ಗೆ ಆದ್ರೆ ಅದು ಇಶ್ಯೂಸ್ ಆಫ್ ಫ್ಯಾಕ್ಟ್ ಆಗುತ್ತೆ ಇಲ್ಲ ಅದು ಕಾನೂನು ಬಗ್ಗೆ ವಿವಾದ ಇದೆ ಅಂತ ಹೇಳಿದ್ರೆ ದೆನ್ ದಟ್ ಬಿಕಮ್ಸ್ ಇಶ್ಯೂ ಆಫ್ ಲಾ ಕಾನೂನಿಗೆ ಸಂಬಂಧಪಟ್ಟಂತ ವಿವಾದ ಅಂಶವಾಗುತ್ತೆ ಈ ವಿವಾದ ಅಂಶಗಳನ್ನ ಯಾವ ರೀತಿ ರಚಿಸಬೇಕು ಏನನ್ನೆಲ್ಲ ಪರಿಗಣಿಸ್ಬೇಕು ವಿವಾದ ಅಂಶವನ್ನು ನಾವು ರಚನೆ ಮಾಡಬೇಕಾದ್ರೆ ಈ ಸಿಂಪಲ್ ಸೂಟ್ ಫಾರ್ ಇಂಜಂಕ್ಷನ್ ಆರ್ ರಿಕವರಿ ಆಫ್ ಮನಿ ಅವುಗಳಲ್ಲಿ ಜಾಸ್ತಿ ವಿವಾದಾಂಶಗಳು ಇರೋದಿಲ್ಲ ಬಹಳ ಸುಲಭವಾಗಿ ನಾವು ವಿವಾದಾಂಶವನ್ನು ರಚನೆ ಮಾಡಬೇಕು ಬಟ್ ಓನ್ಲಿ ವೆನ್ ದಿ ಡಿಸ್ಪ್ಯೂಟ್ ಇಸ್ ಎ ಕಾಂಪ್ಲಿಕೇಟೆಡ್ ಒನ್ ಮೆನಿ ಡಿಸ್ಪ್ಯೂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ದೆನ್ ಇಟ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್ ವೇರ್ ಇಟ್ ರಿಕ್ವೈರ್ಸ್ ಅಪ್ಲಿಕೇಶನ್ ಆಫ್ ಮೈಂಡ್ ಅವಾಗ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ ನಿಮಗೆ ಇಲ್ಲಿ ನಾನು ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇಟ್ ಈಸ್ ಪೆಂಡಿಂಗ್ ಕೇಸ್ ಏನದು ಕೇಸು ದಿ ಪ್ಲೇಂಟಿಫ್ ಫೈಲ್ಡ್ ಎ ಸೂಟ್ ಫಾರ್ ಪಾರ್ಟಿಷನ್ ಪ್ಲೇಂಟಿಫ್ ಪ್ರಾಪರ್ಟೀಸ್ ಆರ್ ಲ್ಯಾಂಡ್ಸ್ ಅಂಡ್ ಹೌಸ್ According to him, the landed properties are ancestral property and their his father, that is plaintiff's and defendant's father and some of the defendant's cousins, they are cousins, are all entitled for a share in these properties and out of the income of the ancestral property in the land, the plaintiff's father has purchased a site and put up a construction. Therefore, it is also an ancestral property. All the parties, plaintiff and defendants, have got a right to take a share in the properties. So, in Vadya case, ಜಮೀನು ಶೆಡ್ಯೂಲ್ ದಾವಾ ಸ್ವತ್ತಿನಲ್ಲಿ ಜಮೀನಿನಲ್ಲಿ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿ ಅದು ಆ ಆಸ್ತಿಯಿಂದ ಬಂದಂತ ಆದಾಯದಿಂದ ನಮ್ಮ ತಂದೆ ವಾದಿಯ ತಂದೆ ಒಂದು ಸೈಟನ್ನ ಕೊಂಡುಕೊಂಡು ಅದರಲ್ಲಿ ಕಟ್ಟಡ ಕಟ್ಟಿ ಮನೆ ಕಟ್ಟಿದ್ರು ಹಾಗಾಗಿ ಅದು ಸಹ ಇಟ್ ಇಸ್ ಸೋಲ್ಡ್ ಟು ದಿ ಕಾಮನ್ ಸ್ಟಾಕ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ನಾವು ಮತ್ತೆ ನಮ್ಮ ದೊಡ್ಡಪ್ಪನ ಮಕ್ಕಳು ಈ ಆಸ್ತಿಯಲ್ಲಿ ಹಕ್ಕಿದೆ ನಮಗೆ ಅವ್ರ ತಂದೆಯವರು ಇದ್ದೆ ಬ್ರದರ್ಸ್ ಅವ್ರ ತಂದೆ ಮತ್ತೆ ಅವ್ರ ತಂದೆಯ ಬ್ರದರ್ ಸೊ ತಂದೆಗೆ ವಾದ್ಯ ತಂದೆಗೆ ಮೂರು ಜನ ಮಕ್ಕಳು ಇಬ್ರು ಗಂಡ್ಮಕ್ಳು ಒಬ್ರು ಹೆಣ್ಮಕ್ಳು ಗಂಡ್ಮಗಳು ಒಬ್ಬ ಗಂಡು ಮಗ ಮತ್ತೆ ಹೆಣ್ಮಗ ಈ ಕೇಸ್ ಹಾಕಿದ್ದಾರೆ ಇನ್ನೊಬ್ಬ ಗಂಡು ಮಗ ಡಿಫೆಂಡೆಂಟ್ ಆಗಿದ್ದಾನೆ ಇನ್ನ ಬಾಕಿಯವರೆಲ್ಲ ಅವರ ದೊಡ್ಡಪ್ಪನ ಮಕ್ಕಳು 9 ಜನ
So basically, it has to be bifurcated into two shares. ತಂದೆಯವರು ಇಬ್ರು ಅವರಿಬ್ರಿಗೆ ಬರ್ತಕ್ಕಂಥ ಭಾಗ ಹಂಚ್ಕೋಬೇಕು ಹಾಗೆ. ದಟ್ ಇಸ್ ವಾಟ್ ದೇ ಹ್ಯಾವ್ ಕ್ಲೈಮ್. ಯಸ್ ಕ್ಲೈಮ್. ದಿ ಡಿಫೆಂಡೆಂಟ್ ಫೈಲ್ ದಿ ರಿಟರ್ನ್ ಸ್ಟೇಟ್ಮೆಂಟ್. ಏನಂತ ಡಿಫೆಂಡೆಂಟ್ ಸೆಡ್, ನೋ ದಿ ಹೌಸ್ ಕನ್ಸ್ಟ್ರಕ್ಟೆಡ್ ಬೈ ಅವರ್ ಫಾದರ್ ಈಸ್ ಹಿಸ್ ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. He admitted the lands are ancestral property. ಅವನು ಒಪ್ಕೊಂಡ. ಜಮೀನು ಪಿತ್ರಾರ್ಜಿತ ಆಸ್ತಿ, ಆದ್ರೆ ಮನೆ ನಮ್ಮ ತಂದೆದೇ ಸ್ವಂತ ಆಸ್ತಿ. He himself has purchased that. ಹಾಗಾಗಿ according to him, the plaintiff has no share. ಯಾಕೆ ತಂದೆ ಪ್ರಾಪರ್ಟಿ ಆದ್ರೆ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಕೊಟ್ಟ. ಏನು? My father has executed a gift deed in my favor pertaining to the house. ee manege sambandha pattante nanna tande nanige dana kottidare by virtue of a registered gift deed. idanna vaadi helidda modlane yen anta helidda vaadi, the defendant has created nava car da two wheeler because father was aged, was not in mental state to decide. He was really 84 years when he died. By that, taking advantage of that situation, the defendant has created, but he created a will. Thereafterwards, yes, created this gift deed. Therefore, it is not valid. Even otherwise also, the plaintiff said, since the house has been purchased and site was purchased and the house was built by the income from the income of the land which belongs to the ancestral income property, therefore even this house is also ancestral property. Father had no right to gift completely to the defendant. Avanige adanna dana madodakke adhikara irilla, yake andu avan swayarjita asti alla pitrarjita asti eradu kondu avan helidu vaadi tanna vaadapatradalli helidana nanagle ittara create maadkondidana villana nanna brother avaru ibru helidru tangi matte tamma ಪ್ಲಾಂಟಿಫ್ಸ್ ಇಬ್ಬರು. ಅವ್ರ ವಯಸ್ಸಾಗಿತ್ತು, ಹಾಗೆ ಅವ್ರಿಗೆ ಸರಿಯಾಗಿ ಯೋಚನೆ ಮಾಡೋ ಸ್ಥಿತಿ ಇರಲಿಲ್ಲ. ಹಾಗಾಗಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ನನ್ನ ಡಿಫೆಂಡೆಂಟ್ ಬ್ರದರು ಈ ಗಿಫ್ಟ್ ದಾನ ಪತ್ರವನ್ನ ಅದಕ್ಕಿನ ಮೊದಲು ಒಂದು ವಿಲ್ ಕ್ರಿಯೇಟ್ ಮಾಡಿದ್ದಾನೆ. ಆಸ್ತಿಯನ್ನ ಲಪಟಾಯಿಸೋ ಉದ್ದೇಶದಿಂದ, ತಾನೇ ತಗೊಳ್ಳೋ ಉದ್ದೇಶದಿಂದ, ದುರುದ್ದೇಶದಿಂದ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅದು ಅಲ್ಲದೇನೆ ಅದು ವ್ಯಾಲಿಡ್ ಅಂತ ನಾವು ಅನ್ಕೊಂಡ್ರು ಸಹ, ಪ್ರೂವ್ ಮಾಡಿದ್ರು ಸಹ, ಈ ಆಸ್ತಿಯನ್ನ ಮನೆ ಏನಿದೆಯಲ್ಲ, ಆ ಸೈಟ್ ಇತ್ತಲ್ಲ, ಅದನ್ನ ನನ್ನ ತಂದೆ ಜಮೀನಿನಿಂದ ಬಂದಂತ ಪಿತ್ರಾರ್ಜಿತ ಆಸ್ತಿ, ಜಮೀನಿಂದ ಬಂದಂತ ಆದಾಯದಿಂದ ಅದನ್ನ ಕೊಂಡ್ಕೊಂಡು ಅದರಲ್ಲಿ ಮನೆ ಕಟ್ಟಿದ್ದಾರೆ ಆ ಆದಾಯದಿಂದ. ಹಾಗಾಗಿ ಅದು ನನ್ನ ತಂದೆಯ ಸ್ವಂತ ಆಸ್ತಿ ಅಲ್ಲ, ಅದು ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ಹಾಗಾಗಿ ಅದರಲ್ಲೂ ನಮ್ಮೆಲ್ಲರಿಗೂ ಭಾಗ ಇದೆ. ನಮ್ಮ ತಂದೆಗೆ ದಾನ ಕೊಡೋಕ್ಕಾಗ್ಲಿ ವಿಲ್ ಮಾಡೋಕ್ಕಾಗ್ಲಿ ಅವರಿಗೆ ಅಧಿಕಾರ ಇರಲಿಲ್ಲ. ಸೊ ಈಗ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದು, ಪ್ಲೇಂಟ್ ರಿಟರ್ನ್ ಸ್ಟೇಟ್ಮೆಂಟ್. ನೋಡಿ, ಸಾಮಾನ್ಯವಾಗಿ ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕ ತಕ್ಷಣ ದೇರ್ ಒನ್ ಮೋರ್ ಸ್ಟೇಜ್ ದ ಕೋರ್ಟ್ ಹ್ಯಾಸ್ ಗಾಟ್ ಪವರ್. ದಟ್ ಈಸ್ ಆರ್ಡರ್ 10. ಅದರಲ್ಲಿ ಎರಡು ವಿಷಯಗಳಿದೆ ಆರ್ಡರ್ 10 ನಲ್ಲಿ. ಒಂದು, ನ್ಯಾಯಾಲಯ ಪಕ್ಷಗಾರರು ಕೇಳಬೇಕು, ಕಪಲ್ಡ್ ವಿತ್ ಸೆಕ್ಷನ್ 89 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಏನಾದರೂ ಕಾಂಪ್ರಮೈಸ್ ಅಥವಾ ಸೆಟಲ್ಮೆಂಟ್ಗೆ ಸಾಧ್ಯತೆ ಇದೆಯಾ, ಇದ್ರೆ ಅಬೇನ್ ಟರ್ಮ್ಸ್ ನೀವು ಕೊಡಿ, ಪ್ಲೇಂಟಿಫ್ ಆಗಲಿ ಡಿಫೆಂಡೆಂಟ್ ಆಗಲಿ ಕೊಡಿ.
ಆಮೇಲೆ ಅವ್ರಿಗೆ ಆಪ್ಷನ್ ಕೊಡೋ ಅಂತ, ನಿಮ್ಗೆ ಯಾವ್ದು ಬೇಕು ಸೆಟ್ಲ್ಮೆಂಟ್ಗೆ. 89 ಅಲ್ಲಿ ಆರ್ಡರ್ 10 ಅಲ್ಲೂ ಹೇಳಿದಾರೆ, ಮೀಡಿಯೇಷನ್ಗೆ ಹೋಗ್ತೀರಾ, ಕನ್ಸಿಲಿಯೇಷನ್ಗೆ ಹೋಗ್ತೀರಾ ನಿಮ್ಮ ಕೇಸನ್ನು ಸೆಟಲ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಆರ್ಬಿಟ್ರೇಷನ್ ಬೇಕಾ, ಇಲ್ಲ ಲೋಕ ಅದಾಲತ್ ಕಳಿಸೋದ. ಸೊ ಈ ಚಾಯ್ಸ್ ಅನ್ನ ನ್ಯಾಯಾಲಯ ಕೇಳಬೇಕು. ಸೆಕ್ಷನ್ 89 ಕಪಲ್ಡ್ ವಿತ್ ಆರ್ಡರ್ 10 ಆಫ್ ದಿ ಕೋಡ್ ಆಫ್ ಪ್ರೊಸೀಜರ್. ಸೊ ಅವರು ಆಯ್ಕೆ ಮಾಡಿದಂತಹ ಪ್ರಕಾರ ಮೀಡಿಯೇಷನ್ ಕೇಳಿದ್ರೆ ಮೀಡಿಯೇಷನ್ ರೆಫರ್ ಮಾಡೋದು, ಆರ್ಬಿಟ್ರೇಷನ್ ಕೇಳಿ ಆರ್ಬಿಟ್ರೇಷನ್, ಲೋಕ ಅದಾಲತ್ ಲೋಕ ಅದಾಲತ್ತು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ಅವರು ಸೆಟಲ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದು ಒಳ್ಳೇದೇ. ಅದು ಅಲ್ಲಿ ಆಗದೇ ಇದ್ರೆ ಮತ್ತೆ ಅದು ಇಟ್ ವಿಲ್ ಕಮ್ ಬ್ಯಾಕ್. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಆರ್ಡರ್ 10 ಅಲ್ಲಿ, ರೂಲ್ 2 ನೀವು ನೋಡ್ಬೋದು. ಅದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಏನು ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಟು ಆಸ್ಕ್ ದ ಪಾರ್ಟೀಸ್ ಕ್ವಶನ್ಸ್ ವಿತ್ ರಿಗಾರ್ಡ್ ಟು ದೇರ್ ಡಿಸ್ಪ್ಯೂಟ್. ಕ್ಲೈಂಟ್ ಟು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ಮೇಲೆ ಅಲ್ಲಿರ್ತಕ್ಕಂಥ ವ್ಯಾಜ್ಯದ ಬಗ್ಗೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆ. ಅವ್ರನ್ನ ಕರೆಸ್ಬಿಟ್ಟು ಈ ವಿಷಯದ ಬಗ್ಗೆ ನನಗೆ ಸ್ಪಷ್ಟನೆ ನೀಡಿ, ಅವನು ನೀನು 10 ಲಕ್ಷ ಕೇಸ್ ಹಾಕಿದೀಯವ ಡಿಕ್ರಿ ಮಾಡ್ಕೊಡಿ ಅಂತ. ರಿಕವರಿ ಆಫ್ ಮನಿ ಪ್ರತಿವಾದಿ ಹೇಳಿದಾನೆ 5 ಲಕ್ಷ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಅಕ್ನಾಲೆಜ್ಮೆಂಟು ಇದೆ, ವಾದಿ ಕೊಟ್ಟಿದ್ದಾನೆ, ಇನ್ನು 5 ಲಕ್ಷ ಮಾತ್ರ ನಾನು ಕೊಡ್ಬೇಕು ಅಂತ ಹೇಳ್ತಿದ್ದಾನೆ, ಏನ್ ಹೇಳ್ತೀಯ ನೀನು ಇದಕ್ಕೆ. ಈ ತರ ಒಂದು ಉದಾಹರಣೆ. ಅಂಡ್ ದಿ ಆನ್ಸರ್ಸ್ ಗಿವನ್ ಬೈ ದಿ ಪಾರ್ಟೀಸ್ ವೆನ್ ದ ಕೋರ್ಟ್ ಇನ್ವೋಕ್ಸ್ ಆರ್ಡರ್ 10 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ವಿಲ್ ಫಾರ್ಮ್ ಪಾರ್ಟ್ ಆಫ್ ದ ರೆಕಾರ್ಡ್. ಅದನ್ನ ನಾನು ಇಲ್ಲಿ ಹೇಳೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆರ್ಡರ್ 14 ಸೇಸ್ ವೈಲ್ ಕೋರ್ಟ್ ಫ್ರೇಮಿಂಗ್ ದ ಇಶ್ಯೂಸ್ ಹ್ಯಾಸ್ ಟು ಲುಕ್ ಇನ್ ಟು ದೋಸ್ ಆನ್ಸರ್ಸ್. ಆರ್ಡರ್ 10 ಅಲ್ಲಿ ಕೊಟ್ಟಂತಹ ಉತ್ತರಗಳನ್ನ ವಾದಿಯಾಗ್ಲಿ ಪ್ರತಿವಾದಿಯಾಗ್ಲಿ ನ್ಯಾಯಾಲಯ ವಿವಾದಾಂಶಗಳನ್ನ ತೀರ್ಮಾನ ಮಾಡಬೇಕಾದ್ರೆ, ರಚಿಸಬೇಕಾದ್ರೆ ಆ ಉತ್ತರಗಳನ್ನು ಪರಿಶೀಲಿಸಬೇಕು. ವಾಟ್ ಆರ್ ದ ಆನ್ಸರ್ಸ್ ದೇ ಹ್ಯಾವ್ ಗಿವನ್. ಒನ್ ಆಫ್ ದಿ ಇನ್ಗ್ರೀಡಿಯಂಟ್ಸ್ ಇನ್ ಫ್ರೇಮಿಂಗ್ ದ ಇಶ್ಯೂಸ್. ದೆನ್ ಕಮ್ ವಾಟ್ ಡೂ ಮೀನ್ ಬೈ ಇಶ್ಯೂಸ್ ಫಾರ್ ವಿತ್ ದಿ ಆರ್ಡರ್ 14 ಸೇಸ್ ಇಟ್ ಈಸ್ ಎ ಮಟೀರಿಯಲ್ ಪ್ರಪೋಸಿಷನ್ ಆಫ್ ಫ್ಯಾಕ್ಟ್ ಆರ್ ಲಾ ಅಫರ್ಡ್ ಬೈ ಒನ್ ಪರ್ಸನ್ ಒನ್ ಪಾರ್ಟಿ ಅಂಡ್ ಡಿನೈಡ್ ಬೈ ಅನದರ್ ಪಾರ್ಟಿ. ವಿವಾದಾಂಶಗಳು ಅಂದ್ರೆ ಏನು ಅನ್ನೋದನ್ನ ಆರ್ಡರ್ 14 ಅಲ್ಲಿ ಹೇಳ್ತಾರೆ. ಏನು ಮಟೀರಿಯಲ್ ಪ್ರಪೋಸಿಷನ್ ಆಫ್ ಫ್ಯಾಕ್ಟ್ ಆರ್ ಲಾ, ಬಹಳ ಮುಖ್ಯವಾದಂತಹ ವಿಷಯ ಆಗ್ಲಿ ಕಾನೂನನ್ನಾಗ್ಲಿ ಒಬ್ಬ ವ್ಯಕ್ತಿ ಒಬ್ಬ ಪಕ್ಷಕಾರ ಅಫರ್ ಮಾಡೋದು ಅವನ ಪರವಾಗಿ, ಡಿಫೆಂಡೆಂಟು ನನಗೆ 5 ಲಕ್ಷ ಬಾಕಿ ಇದ್ದಾನೆ, ನಾನು ಅವನಿಗೆ 5 ಲಕ್ಷ 10 ಲಕ್ಷ ಕೊಟ್ಟಿದ್ದೀನಿ, ಈ ಅಫರ್ಮ್ಸ್ ಡಿಫೆಂಡೆಂಟ್ ಹ್ಯಾಸ್ ಟೇಕನ್ 10 ಲ್ಯಾಕ್ಸ್ ಫ್ರಮ್ ಮೀ ಅಂಡ್ ದಟ್ ಮಟೀರಿಯಲ್ ಪ್ರಪೋಸಿಷನ್ ಆಫ್ ಫ್ಯಾಕ್ಟ್ ಆರ್ ಲಾ ಈಸ್ ಡಿನೈಡ್ ಬೈ ದಿ ಅನದರ್ ಪಾರ್ಟಿ. ಡಿಫೆಂಡೆಂಟ್ ನೋ ದ ಪ್ಲೇಂಟಿಫ್ ಹ್ಯಾಸ್ ನಾಟ್ ಗಿವನ್ ಎನಿ ಅಮೌಂಟ್ ಮಚ್ ಲೆಸ್ 10 ಲ್ಯಾಕ್ಸ್. ಇದು ಯಾತಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಆರ್ಡರ್ 8 ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದ ಡಿಫೆಂಡೆಂಟ್ ಹ್ಯಾಸ್ ಟು ಡಿನೈ ಸ್ಪೆಸಿಫಿಕಲಿ, ನಿರ್ದಿಷ್ಟವಾಗಿ ಅಲ್ಲ ಗೆಳಿಬೇಕು. ಅದಕ್ಕೆ ಉದಾಹರಣೆ, ಅವನು ಬರೀ ಇಲ್ಲ ಅವನು 10 ಲಕ್ಷ ಅವ್ನು ಕೊಟ್ಟಿಲ್ಲ ಅಂದ್ರೆ ಆಗಲ್ಲ, ಅದು ಇದನ್ನ ನಾಟೆ ಸ್ಪೆಸಿಫಿಕ್ ಡಿನೈಯಲ್. ಯು ಶುಡ್ ಸೇ ದ ಡಿಫೆಂಡೆಂಟ್ ಹ್ಯಾಸ್ ನಾಟ್ ಗಿವನ್ 10 ಲ್ಯಾಕ್ಸ್ ಆರ್ ಎನಿ ಮನಿ ಟು ಮೀ, ಬಿಕಾಸ್ ದೇ ಸೇ ಇನ್ ಆರ್ಡರ್ 8 ಎಕ್ಸಾಂಪಲ್, 10 ಲಕ್ಷ ಕೊಟ್ಟಿಲ್ಲ ಅಂತ ಹೇಳ್ತೀಯಪ್ಪ ನೀನು, ನೀನು 8 ಲಕ್ಷ ತಗೊಂಡಿರ್ಬೋದು, ಅವ್ನು 8 ಲಕ್ಷ ಕೊಟ್ಟಿರ್ಬೋದು, ದೇರ್ ಫಾರ್ ದೇ ಸೇ ದಟ್ ಇಟ್ ಈಸ್ ನಾಟ್ ಎ ಸ್ಪೆಸಿಫಿಕ್ ಡಿನೈಯಲ್ ಅಂತ ಹೇಳ್ತಾರೆ. ಸೊ ದ ಡಿನೈಯಲ್ ಕೋರ್ಟ್ ಹ್ಯಾಸ್ ಟು ಲುಕ್ ಇನ್ ಟು ಎ ಮಟೀರಿಯಲ್ ಪ್ರಪೋಸಿಷನ್ ಆಫ್ ಫ್ಯಾಕ್ಟ್ ಆರ್ ಲಾ ಅಫರ್ಡ್ ಬೈ ಒನ್ ಪಾರ್ಟಿ ಡಿನೈಡ್ ಬೈ ಅನದರ್ ಪಾರ್ಟಿ, ದಟ್ ಕಾನ್ಸ್ಟಿಟ್ಯೂಟ್ ಎ ಇಶ್ಯೂ, ಐದರ್ ಇಟ್ ಮೇ ಬಿ ಇಶ್ಯೂ ಆಫ್ ಫ್ಯಾಕ್ಟ್ ಆರ್ ಇಟ್ ಮೇ ಬಿ ಇಶ್ಯೂ ಆಫ್ ಲಾ. ಅದು ವಿವಾದಾಂಶ ವಿಷಯದ ಬಗ್ಗೆ ಆಗಿರ್ಬೋದು, ಕಾನೂನು ಬಗ್ಗೆ ಆಗಿರ್ಬೋದು. ನೋಡಿ, ಸೊ ದಾವಾ ಸ್ವತ್ತಿನ ಮಾಲೀಕ ನಾನೇ, ಐ ಆಮ್ ದ ಲಾಫುಲ್ ಓನರ್ ಆಫ್ ದ
social property. It is an affirmation, a fact. Defendant, no. This defendant denies that the plaintiff is the absolute owner of the social property. It is a material proposition of fact affirmed by the plaintiff, denied by the defendant. So that constitutes an issue of fact, whether the plaintiff proves that he is the absolute owner of the social property. So the burden is on him. As we know, under the Evidence Act, the person who affirms has to prove. The burden is on him. ಯಾರು ಅಫರ್ ಮಾಡ್ತಾನೋ ಅವನು ಅದನ್ನ ಪ್ರೂವ್ ಮಾಡ್ಬೇಕು, ಸಾಬೀತುಗೊಳಿಸ್ಬೇಕು. ದಿನೇ ಮಾಡೋದೊಂದೇನು ಕೆಲಸ ಇಲ್ಲ, ಸುಮ್ಮನೆ ದಿನೇ ಮಾಡಿ ಕೂತ್ಕೊಳ್ಳೋದು ಅಷ್ಟೇ, ಅವನು ಒಂದೇನಿಲ್ಲ. ಸೊ ಈ ತರ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದೀನಿ, 10 ಲಕ್ಷ ಕೊಟ್ಟಿದ್ದೀನಿ. ಡಿಫೆಂಡೆಂಟ್ ಇಸ್ ಲೇಬಲ್ ಟು ಪೇ ಮೀ 10 ಲ್ಯಾಕ್ಸ್. ಈ ಅಫರ್ಮ್ಸ್ ಡಿಫೆಂಡೆಂಟ್ ನೋ ದಿಸ್ ಡಿಫೆಂಡೆಂಟ್ ಡಿನೈಸ್ ದಟ್ ಈಸ್ liable to pay any amount much less 10 lakh. It is an affirmation that to material proposition of fact affirmed by the claim. Idu material mukhyavadantadu. Bekadashtu affirmation irbodu, bekadashtu denial galu irbodu. Kelavu affirm madirtare, kelavu deny madta, adu bere, adu mukhya agala. Avu nanige sambandhi illa, avu nan sambandha alla. No, it is not a material proposition of fact affirmed by one party and denied by another party. No. What is the crux of that particular case in which we can point out that is the material proposition of fact affirmed by the party? If it is proved, he is going to get the relief. Adanna adu mukhya. Ella affirmation nu ella denial galigu vivadamsha agadukagalu. Only material proposition of fact affirmed by one party, denied by another. So whether the plaintiff proves that the defendant is liable to pay him 10 lakhs. So hege material proposition of fact affirmed and denied, adu issue of fact. In a kanoon, issue of law, defendant, plaintiff files a suit. Plaintiff is a registered partnership. It is a partnership firm. Unregistered partnership. Adne avaglu heltaru. Defendant denies and states in his written statement, suit is not maintainable in your for the plaintiff is an unregistered partnership firm and by virtue of section 69 of the Partnership Act. 69 of the Partnership Act disentitle a unregistered partnership firm to initiate the action. So now the defendant affirms the suit is not maintainable in your the firm is not plaintiff firm is not a registered partnership firm. So the court will frame an issue whether the suit is not maintainable in your section 69 of the Partnership Act as from the defendant. So it is a material proposition of fact affirmed by the defendant, denied by the, impliedly denied by the defendant. Avanu heliralla plaintiff adu registered partnership firm unregistered on heliralla. So when he files a suit, the firm files a suit, it is implied that it is a registered partnership. When the defendant takes up a specific plea defense, it is an unregistered partnership firm, therefore it does not entitle or it cannot file a suit in view of section 16 a suit is. So it is a issue of law. Inna kelu sandarbhadalli eradu militavagirutte, mix agirutte fact and issue. Samanyavagi idakke na udaharane kodabodagiruntha vivadamsha anta helidre limitation. The defendant takes up a plea. Suit is barred by law of limitation. Suit is one filed by recovery of money. Whereas it is filed after 3 years. Therefore,
defeat by law of limitation, suit is liable to be dismissed as barred by time. The Supreme Court has taken a view, this as well as question of res judicata. Question of res judicata also, the court has taken a view, the Supreme Court, they are mixed to question of fact and law. There may be certain exceptions. In one of the decisions, the Supreme Court held that even though the law, question of law, limitation is mixed question of fact and law, when you can make out on the face of it, the suit is barred by limitation, then it can be decided as a preliminary issue as provided under Order 14, Rule 2 of the Code of Civil Procedure. Otherwise, that issue, if it is a mixed question of fact and law, cannot be decided as a preliminary issue. What do you mean by preliminary issue? Order 14 Rule 2 says the court has to give its finding on all the issues. It cannot omit in giving findings on any one of the issues. No. Whatever the issues that have been framed, on all those issues, the court is required and bound to give reasons, either to accept, either to affirm or to deny, negative. ಅದ್ರ ಬಗ್ಗೆ ಅದು ತೀರ್ಪನ್ನ ಕೊಡಲೇಬೇಕು ಎಲ್ಲ ವಿಷಯ ವಿವಾದಾಂಶಗಳ ಬಗ್ಗೆ. ದಟ್ಸ್ ವಾಟ್ ಆರ್ಡರ್ 14 ರೂಲ್ ಸೇಸ್ ಟು ಸೇಸ್. ಅಂಡ್ ಇಟ್ ಫರ್ದರ್ ಸೇಸ್ ಇಫ್ ದೇರ್ ಇಸ್ ಎ ಇಶ್ಯೂ ಆಫ್ ಲಾ, ಇಫ್ ದಟ್ ಇಶ್ಯೂ ಇಸ್ ಗೋಯಿಂಗ್ ಟು ಬಿ ಡಿಸೈಡೆಡ್ ದೆನ್ ಆಲ್ ಅದರ್ ಇಶ್ಯೂಸ್ ನೀಡ್ ನಾಟ್ ಬಿ ಗಾನ್ ಟು. ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ವ್ಯಾಜ್ಯದಲ್ಲಿ ಒಂದು ಕಾನೂನು ಬಗ್ಗೆ ವಿವಾದಾಂಶ ಇದ್ದು ಆ ಕಾನೂನಿನ ಬಗ್ಗೆ ಇರತಕ್ಕಂಥ ವಿವಾದಾಂಶವನ್ನ ಕೇಸ್ನೇ ನ್ಯಾಯಾಲಯ ತೀರ್ಮಾನ ಮಾಡಿದ್ರೆ ಬೇರೆ ವಿವಾದಾಂಶಗಳನ್ನ ಪರಿಗಣಿಸುವ ಅವಶ್ಯಕತೆ ಬೀಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ಕಾನೂನಿಗೆ ಸಂಬಂಧಪಟ್ಟಂತಹ ವಿವಾದಾಂಶಗಳನ್ನ ಪ್ರಾಥಮಿಕ ವಿವಾದಾಂಶ ಅಂತ ಭಾವಿಸಿ ಅದನ್ನ ಇಟ್ ಕ್ಯಾನ್ ಬಿ ಡಿಸೈಡೆಡ್ ಇನಿಷಿಯಲ್ಲಿ, ಮೊದಲನೇ ಅದನ್ನ ತೀರ್ಮಾನ ಮಾಡಬಹುದು ಅನ್ನೋದನ್ನ ಆರ್ಡರ್ 14 ರೂಲ್ 2 ಫರ್ದರ್ ಸೇಸ್. ಸೊ ವಿ ಹ್ಯಾವ್ ಟು ಮೇಕ್ ಎ ರಿಕ್ವೆಸ್ಟ್ ಟು ದ ಕೋರ್ಟ್, ದಿಸ್ ಇಶ್ಯೂ ಆಫ್ ಲಿಮಿಟೇಷನ್ ಗೋಸ್ ಟು ದಿ ರೂಟ್ ಆಫ್ ದ ಕೇಸ್, ಇಫ್ ದಟ್ ಇಶ್ಯೂ ಇಸ್ ಗೋಯಿಂಗ್ ಟು ಬಿ ಡಿಸೈಡೆಡ್ ದೆನ್ ಅದರ್ ಇಶ್ಯೂಸ್ ನೀಡ್ ನಾಟ್ ಬಿ ಗಾನ್ ಥ್ರೂ. ಇದನ್ನ ಏನಾದರೂ ಅಫಾರ್ಮೇಟಿವ್ ಆಗಿ ಮಾಡಿಬಿಟ್ರೆ ಹೌದು ಬಾರ್ಡ್ ಬೈ ಟೈಮ್ ಮುಗಿದೋಯ್ತಲ್ಲಿ, ಬೇರೆ ಇಶ್ಯೂಸ್ ಬಗ್ಗೆ ನ್ಯಾಯಾಲಯ ತನ್ನ ಸಮಯವನ್ನ ವ್ಯರ್ಥ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಆ ಉದ್ದೇಶದಿಂದ they have made it clear, if it is a issue of law and it is going to the root of the dispute, then that can be heard as a preliminary issue, otherwise no. Adike limitation bagge Supreme Court sakashtu helide, except very few cases it is a mixed question of fact and law, therefore it cannot be taken as a preliminary issue. So also res judicata, section 11 of the ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ನಮ್ಮ ಹೈಕೋರ್ಟ್ನವರು ಈವನ್ ವಿತ್ ರಿಗಾರ್ಡ್ ಟು ಕೋರ್ಟ್ ಫೀಸ್, ಡಿಫೆಂಡೆಂಟ್ ರೈಸಸ್ ಎ ಡಿಸ್ಪ್ಯೂಟ್ ದಟ್ ದಿ ಸೂಟ್ ಈಸ್ ನಾಟ್ ಪ್ರಾಪರ್ಲಿ ವ್ಯಾಲ್ಯೂ ಅಂಡ್ ಕೋರ್ಟ್ ಫೀಸ್ ಪೇಯ್ಡ್ ಈಸ್ ವೆರಿ ಇನ್ಸಫಿಷಿಯಂಟ್, ಸೊ ಕೋರ್ಟ್ ವಿಲ್ ಫ್ರೇಮ್ ಅನ್ ಇಶ್ಯೂ ವೆದರ್ ದ ಸೂಟ್ ಈಸ್ ಪ್ರಾಪರ್ಲಿ ವ್ಯಾಲ್ಯೂ ಅಂಡ್ ಕರೆಕ್ಟ್ ಕೋರ್ಟ್ ಫೀಸ್ ಪೇಯ್ಡ್ ಆರ್ ನಾಟ್. So that is a mixed question of fact and law. Namma high court nodukondidare, this will go on changing decisions. We cannot say ide irutte yavaglu anta na yavaglu helodakke agadilla, it may the some of the courts may take a different view. So that is why I said it is like a flowing water, it goes on changing as time changes. So that is how we are required to required the court to hear a particular issue as a preliminary issue. In the time limit idiyalla nan prakara that is not a reasonable time. The 7 days anado
ರೀಸನಬಲ್ ಅಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಟ್ ಇಸ್ ದ ಡ್ಯೂಟಿ ಆಫ್ ದ ಕೋರ್ಟ್ ಟು ಫ್ರೇಮ್ ದ ಇಶ್ಯೂಸ್. ನೌ ವಿ ಆರ್ ನಾಟ್ ಫರ್ನಿಶಿಂಗ್ ಎನಿ ಡ್ರಾಫ್ಟ್ ಇಶ್ಯೂಸ್ ಬಿಕಾಸ್ ವಿ ಆರ್ ರಿಕ್ವೈರ್ಡ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್ ವಿತ್ ಇನ್ ಟೈಮ್. ಅದಕ್ಕೆ ನಮಗೆ ತಲೆ ಕೆಟ್ಟೋಗಿರುತ್ತೆ ಅಲ್ವಾ? ಹಾಗಾಗಿ ನೋ ಕ್ವಶನ್ ಆಫ್ ಎನಿ ಡ್ರಾಫ್ಟ್ ಇಶ್ಯೂಸ್. ಆ ಸ್ಟೇಜ್ ಇಲ್ಲ, ಈಗ ಯಾರು ಅದನ್ನ ಮಾಡ್ತಾನೂ ಇಲ್ಲ, ಕೋರ್ಟೆ ಮಾಡಬೇಕೀಗ. ಯಾಕೆ ಸಮಯ ರೀಸನಬಲ್ ಅಲ್ಲ 7 ದಿವಸ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಇಫ್ ಇಟ್ ಇಸ್ ಎ ಸೂಟ್ ಫಾರ್ ಬೇರ್ ಇಂಜಂಕ್ಷನ್ ಅಂಡ್ ರಿಕವರಿ ಆಫ್ ಮನಿ ದೆನ್ ದೇರ್ ನೋ ಪ್ರಾಬ್ಲಮ್, 2-3 ಇಶ್ಯೂಸ್ ಇರುತ್ತೆ ಮುಗಿತಲ್ಲಿ. ಆದ್ರೆ ಈ ಕಾಂಪ್ಲಿಕೇಟೆಡ್ ಡಿಸ್ಪ್ಯೂಟ್ಸ್ ಇರುತ್ತಲ್ಲ, ಈಸ್ಮೆಂಟ್ ರೈಟ್ಸ್ ಆಗಿರ್ಬೋದು, ಪಾರ್ಟಿಷನ್ ಸೂಟ್ನಲ್ಲೂ ಆಗಿರ್ಬೋದು ಕೆಲವು, ಆದ್ರೆ ಹೇಳ್ತಾ ಇದ್ನಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಬರೋಣ ಆಮೇಲೆ. ಅವಾಗ ಈ ವಿವಾದಾಂಶಗಳನ್ನ ರಚನೆ ಮಾಡೋದಕ್ಕೆ ಏನೆಲ್ಲ ನೋಡ್ಬೇಕು ಅನ್ನೋದನ್ನ ಆರ್ಡರ್ 14 ಅಲ್ಲಿ ಹೇಳಿದ. ವಾಟ್ ಆರ್ ದ ಫ್ಯಾಕ್ಟ್ ದಟ್ ಕೋರ್ಟ್ ಹ್ಯಾಸ್ ಟು ಲುಕ್ ಇನ್ ಟು ಅಂಡ್ ಕನ್ಸಿಡರ್ ವೈಲ್ ಫ್ರೇಮಿಂಗ್ ದಿ ಇಶ್ಯೂಸ್. ವಿವಾದಾಂಶಗಳನ್ನ ರಚನೆ ಮಾಡೋದಕ್ಕೆ ಏನೇನೆಲ್ಲ ಪರಿಗಣಿಸಬೇಕು? ದಿಸ್ ಏ ಕ್ಲೈಂಟ್ ರಿಟರ್ನ್ ಸ್ಟೇಟ್ಮೆಂಟ್, ದಿ ಆನ್ಸರ್ಸ್ ಗಿವನ್ ಬೈ ದ ಪಾರ್ಟೀಸ್ ಇನ್ ಆರ್ಡರ್ 10 ಅಂಡ್ ಆಲ್ಸೋ ಅಂಡರ್ ಆರ್ಡರ್ 11 ಇಂಟ್ರಾಗೇಟರೀಸ್. If any party has sought for interrogatories from the other side and answer is given by the opposite side, those answers should also be considered while framing up the issues. Aa interrogatories alli kottakkanta uttaragalannu matte aadesha 10 alli kottirakkanta aa uttaragalannu parishilisi jothege client written statement and the documents nodi ivunella parishilane maadi nodikondo then only the court is required to frame the issue. Client to written statement to answers given by the parties, if it is examined any of the parties under order 10 or answers given by any of the parties under order 11 interrogatories, as interrogatories, and the documents, you will nella nodi then the court is required to frame the issue properly, which are the material proposition of fact which are affirmed by one party and denied by another party, question of fact, question of law, so on and so forth. Today adike aa 7 divasa saakagala papa belinginda sayankaladavaru court nalle irtaru. First hearing tappisbeku anta eshto kasrat madidu tappisak aagta illa, first hearing de time aagogutte ಕೇಸ್ ಕಾಲ್ ಔಟ್ ಮಾಡೋದು, ಅಬ್ಜೆಕ್ಷನ್ಸು, ಐಎಗಳು ತಗೊಳ್ಳೋದು, ವಕಾಲತ್ ತಗೊಳ್ಳೋದು, ಆಮೇಲೆ ಆರ್ಗ್ಯುಮೆಂಟ್ಸ್ ಆನ್ ಐಎಎಸ್, ಎವಿಡೆನ್ಸು, ಚೀಫ್ ಎಕ್ಸಾಮಿನೇಷನ್ ಅಫಿಡವಿಟ್ ಹಾಕ್ಬೋದು ಆರ್ಡರ್ 19 ನಾವು ಹಾಕ್ತಾ ಇದ್ವಿ, ಒಳ್ಳೇದೇ. ಆದರೆ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಟು ರಿಕಾರ್ಡ್ ದ ಎವಿಡೆನ್ಸ್ ಆರ್ಡರ್ 19 ಅಲ್ಲಿ ಮಾಡಿದಾರೆ, ಆರ್ಡರ್ 26 ಇದೆ, ಆರ್ಡರ್ 19 ಅಲ್ಲೂ ಇದೆ. ಆದರೆ ಎಷ್ಟು ಜನ ಅದನ್ನು ಉಪಯೋಗಿಸ್ಕೊತಿದ್ದೀವಿ? ಎಷ್ಟು ನಾನು ಯಾಕೆ ಕಮಿಷನ್ ದುಡ್ಡು ಕೊಡಬೇಕು? ಕೋರ್ಟ್ನ ರೆಕಾರ್ಡ್ ಮಾಡಲಿ, ಅದು ಆಗ್ತಾ ಇಲ್ಲ. ಅದಾದ್ರೆ ಕೋರ್ಟಿಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಇಟ್ ಕ್ಯಾನ್ ಡಿಸ್ಪೋಸ್ ಆಫ್ ಮೋರ್ ಕೇಸಸ್ ಆಲ್ಸೋ, ಅಂಡ್ ಕೇಸ್ ಕ್ಯಾನ್ ಆಲ್ಸೋ ಬಿ ಫರ್ದರ್ ಡಿಸೈಡೆಡ್ ಫಾಸ್ಟ್, ಇನ್ನು ಬೇಗ ತೀರ್ಮಾನವಾಗೋ ಸಾಧ್ಯತೆ ಇದೆ. ಅದಾಗ್ತಾ ಇಲ್ಲ, ಅವರೇ ಮಾಡ್ಬೇಕು. ಈಗ ಕ್ರಾಸ್ ಎಕ್ಸಾಮಿನೇಷನ್ ರೆಕಾರ್ಡ್ ಮಾಡಬೇಕು, ಐಎಗಳ ಮೇಲೆ ಆರ್ಗ್ಯುಮೆಂಟ್ ಕೇಳಬೇಕು, ಮೇನ್ ಮೇಲೂ ಆರ್ಗ್ಯುಮೆಂಟ್ ಕೇಳಬೇಕು. ಇಷ್ಟೆಲ್ಲ ಆದ್ಮೇಲೆ IML ಆರ್ಡರ್ಸ್ ಮಾಡಬೇಕು, ಜಡ್ಜ್ಮೆಂಟ್ಸ್ ಮಾಡಬೇಕು, ಇನ್ನು ಇಶ್ಯೂಸ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ನೋಡ್ಬೇಕು, ಎಷ್ಟು ಕಷ್ಟ. ಆದ್ರಿಂದ ನಾನು ಹೇಳೋದು 7 days ಇಸ್ ನಾಟ್ ದ ರೀಸನಬಲ್ ಟೈಮ್ ಆಸ್ ಗಿವನ್ ಅಂಡ್ ಆರ್ಡರ್ 14 ಆಫ್ ದಿ ಕೋರ್ಟ್ ಆಫ್ ಸಿವಿಲ್ ಪ್ರೊಸೀಜರ್. ಸೊ ಇದನ್ನೆಲ್ಲ ಮಾಡಿ ವಿವಾದಾಂಶಗಳನ್ನ ರಚನೆ ಮಾಡಿದ್ರೆ ಕೆಲವು ಸಂದರ್ಭದಲ್ಲಿ ಏನಾಗೋಗುತ್ತೆ, ಹೆಚ್ಚು ಕಡಿಮೆ ಆಗೋಗುತ್ತೆ. ಹೆಚ್ಚು ಕಡಿಮೆ ಅಂದ್ರೆ ಕೆಲವು ಇಶ್ಯೂಸ್ ಮಾಡೇ ಇರಲ್ಲ, ಬಿಟ್ಟೇ ಹೋಗಿರುತ್ತೆ, ಕೆಲವನ್ನ ಸರಿಯಾಗಿ ರಚನೆ ಮಾಡಿರೋದಿಲ್ಲ, ಬರ್ಡನ್ ಅನ್ನ ಬೇರೆಯವ್ರ ಮೇಲೆ ಹಾಕಿರ್ತಾರೆ, ಕೆಲವೊಂದು ಚೇಂಜ್ ಮಾಡ್ಬೇಕಾಗುತ್ತೆ, ಕೆಲವು ಅನ್ನೆಸೆಸರಿ ಇಶ್ಯೂಸ್ ಅನ್ನು ಮಾಡ್ಬಿಟ್ಟಿರ್ತಾರೆ, ವಿಚ್ ಇಸ್ ನಾಟ್ ಮಟೀರಿಯಲ್ ಪ್ರೊಸೀಷನ್ ಆಫ್ ಫ್ಯಾಕ್ಟ್ ಆರ್ ಲಾ ಅಫರ್ನ್ ಬೈ ಒನ್ ಪಾರ್ಟಿ ಆರ್ ಡಿನೈಡ್ ಬೈ ಅನದರ್ ಪಾರ್ಟಿ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಹುದು? Order 14, Rule 5 is the answer, which gives power to amend the issues.
You can add the issues. You can ask the court to delete the issues if it is unnecessary. ಅದಕ್ಕೂ ವ್ಯಾಜ್ಯಕ್ಕೂ ಸಂಬಂಧ ಇಲ್ಲ ಸ್ವಾಮಿ, ಸುಮ್ಮನೆ ಅದನ್ನ ತಪ್ಪಾಗಿ ರಚನೆ ಮಾಡಿದ್ದಾರೆ, ಅದನ್ನ ಡಿಲೀಟ್ ಮಾಡಿ. ಇಲ್ಲ, ದಿ ಕೋರ್ಟ್ ಹ್ಯಾಸ್ ರಾಂಗ್ಲಿ ಫ್ರೇಮ್ಡ್ ಅನ್ ಇಶ್ಯೂ, ಕ್ಯಾಸ್ಟಿಂಗ್ ದಿ ಬರ್ಡನ್ ಆನ್ ದ ಡಿಫೆಂಡೆಂಟ್. ಇಟ್ ಇಸ್ ದ ಡಿಫೆಂಡೆಂಟ್ ಹೂ ಹ್ಯಾಸ್ ಸೆಡ್ ದಟ್ ಹಿ ಹ್ಯಾಸ್ ಪೇಡ್ ದಿ 5 lakh ರುಪೀಸ್, ಸೊ ಹಿ ಹ್ಯಾಸ್ ಟು ಪ್ರೂವ್ ನೌ. ಸೊ ಹಿ ಅಫರ್ಮ್ ದಟ್ ಐ ಹ್ಯಾವ್ ಪೇಡ್ ಔಟ್ ಆಫ್ 10 lakh ಟೇಕನ್ ಬೈ ಮೀ, 5 lakh ಹ್ಯಾವ್ ಆಲ್ರೆಡಿ ಗಿವನ್ ಪ್ಲೇಂಟಿಫ್. ನೋ, ಹಿ ಸೇಸ್ ನೋ. So it is a material proposition of fact affirmed by the defendant. So burden is on him to prove that he has repaid the 5 lakh rupees. So court has to frame an issue whether the defendant proves he has paid 5 lakh to the defendant out of 10 lakh. So adanne enadru tappagi whether the plaintiff proves that he has received 5 lakh from the defendant, so we have to seek for the amendment, recasting of the issues properly under order 14 rule 5 of the code of civil procedure. And the court also has got power to make any additional issues or amend the issues. Order 14 makes very clear, ellergo before it passes the judgment, court can frame the issues. That's what order 14 of the code of civil procedure very clearly mentions. So it has got wide power in dealing with regard to order 14 rule 5 sub rule 2. The court may also at any time before passing a decree strike out any issue that appears to it to wrongly frame or introduced. And also it can also frame rule finally part enu madabodu ಕೋರ್ಟು ಸಹ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಾದ್ಮೇಲೆ ಇದಲ್ಲದೇನೆ, ದಿಸ್ ಇಸ್ ಆಸ್ ಫಾರ್ ಆಸ್ ದ ಪ್ಲೀಡಿಂಗ್ಸ್ ಆರ್ ಕನ್ಸರ್ನ್ಡ್, ಕೋರ್ಟ್ ಹ್ಯಾಸ್ ಟು ಫ್ರೇಮ್ ದ ಇಶ್ಯೂ. ವೇರ್ ಆಸ್ ರೂಲ್ 6 ಅಂಡ್ ರೂಲ್ 7 ಡೀಲ್ಸ್ ವಿತ್ ರಿಗಾರ್ಡ್ ಟು ಡಿಸ್ಪ್ಯೂಟ್ ಕೇಸ್, ಏನು ದಿ ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಟು ಫ್ರೇಮ್ ದ ಇಶ್ಯೂಸ್ ಆನ್ ದ ಅಗ್ರಿಮೆಂಟ್ ಆಫ್ ದ ಪಾರ್ಟೀಸ್. Two persons by virtue of an agreement, you may remember 36, order 36, which deals with regard to special case where two parties, instead of filing a suit, can submit an agreement as a special case requesting the court, this is our dispute, please decide. So on such circumstances, order 14 rule 6 and 7 says, by virtue of the agreement of the parties, if they have voluntarily submitted that agreement without any ulterior motives, genuinely, court has got power to frame issues and decide that also. Order 14, rule 6 and capital A, 6 and rule 7, both. So once the issues are framed, as we all know that the parties are required to file the written list of witnesses and go for evidence under order 16 and order 19 of the code of civil procedure. Now the court, when it is framed the issues and decide the case on all the issues, even order 20 rule 5, I think, where order 20 deals with regard to the judgment, they also reiterate, as said in order 14, the court is required to give its finding on all the issues. Of course, non-framing of an issue is not a fatal to the court case or judgment. Only thing is, in the appellate court can remand it by framing an additional issue. And when the appeal is filed, the appellate court will also look into the issues. What is the actual dispute in the trial court? What are the issues that have been formulated? What is the decision on those issues? And then the appellate court under section 96, first appeal, will formulate order 41 and 90, section 96, points for consideration to interfere with the
original judgment and decree. So there also the issues become very important. So that is how we have to deal with regard to the framing of issues. Coming to the partition case, where I was mentioning, suit is for partition. Defendant says that it has been given to him, house is given to him by virtue of will and gift. Therefore, the plaintiffs have no share in those properties. Now, how you are going to do the frame the issue? Simple. Alva, a suit for partition. Now, naturally, the plaintiff says that the properties are the ancestral properties. That is his, that is the case of the plaintiffs. Agricultural land, admittedly, ancestral property. In addition to that, out of the income of that ancestral property only, the father of the plaintiff and first defendant have purchased this site and put up the house. Therefore, it also become ancestral property. It has been thrown to common hatch, common stock. Therefore, it becomes ancestral property, and we have got right in those share in the property. But on the other hand, the defendant denies that. So now the issue will be the material proposition of fact. What is that? So scheduled properties are ancestral property, which is denied by the defendant. So whether the plaintiff proves that the suit of scheduled properties are ancestral property and the plaintiff has got a share in the suit scheduled properties as claimed by him. In addition to that, the defendant says, no, the defendant father has executed a gift deed, will and gift deed, by virtue of which he is entitled to do, but not the plaintiff does not have any share in the properties. So now the material proposition of law or fact affirmed by the defendant is father has executed a will and gift in respect of the house suitable property. Therefore, plaintiff has no share in those properties. So now we have to frame an issue whether the defendant, first defendant, proves that the deceased father has executed a will and gift in respect of the suitable property one in his favor. So, because he affirms, which is impliedly denied by the plaintiff, in the plaintiff itself, it is a material proposition of fact affirmed by the defendant, denied by the defendant. Therefore, the burden should be always on the person who affirms. Yaru affirm martano, burden on malir. Hagagi, whether the defendant proves that the father has executed a will and gift as claimed the defendant in his favor. So what orders? For what orders? Our last issue will always be the same. For what orders? So again, we have to deal with regard to framing of the issue in nutshell in a civil litigation, which will be very, very important to decide the case judiciously and effectively. Naya sammatavagi, samarpakavagi, ondu vajyavanna tirmana madodakke ee vivadamshagalu bahala mukhya agutte. They are very, very important. So I will stop at that, giving time for some of you. If you have got any doubts or questions, you can ask. Thank you very much, sir. Thank you very much, sir. It was a very wonderful kind of an enlightenment. An eye-opening session, sir. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ತಾವು ಅನ್ಮ್ಯೂಟ್ ಮಾಡಿಕೊಂಡು ಸರ್ ಇದ್ದಾರೆ, ತಾವು ಡೈರೆಕ್ಟ್ ಆಗಿ ಕೇಳಬಹುದು. ಕೋಟೇಶ್ವರ ರಾವ್ ಸಾಹೇಬ್ರೆ, ತಾವು ತಮ್ಮ ಕಡೆಯಿಂದ ಏನಾದ್ರು ಪ್ರಶ್ನೆಗಳು ಕ್ಲಾರಿಫಿಕೇಶನ್ ಏನಾದ್ರು ಇದ್ರೆ ಕೇಳ್ಬಹುದು.
ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಕೋಟೇಶ್ವರ್ ಸಾಹೇಬ್ರು. ರಕ್ಷಿತ್ ಯಾರ್ದಾದ್ರು ಪ್ರಶ್ನೆ ಇದೆ? ಪುನೀತ್ ಅವರೇ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಸರ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸು, ಆ ಕೇಸ್ ಅಲ್ಲಿ ಅಣ್ಣ ಮತ್ತೆ ತಂಗಿ, ಅಣ್ಣ ಮತ್ತೆ ತಂಗಿ ಪಿತಾಜಿ ಜಾಸ್ತಿ ಸರ್ ಅದು. ಹಲೋ, ಕೇಳಿ ಕೇಳಿ. ಪಿತಾಜಿ ಜಾಸ್ತಿ ಸ್ಪೆಸಿಫಿಕ್ ಪಾಪ ಅಣ್ಣ ಇನ್ನೊಬ್ರಿಗೆ ಸೇಲ್ಡ್ ಇನ್ ಮಾಡ್ಕೊಬಿಟ್ಟಿರ್ತಾನೆ, ತಂಗಿ ಅದ್ರಲ್ಲಿ ತನ್ನ ಟೈಟ ರೈಟ್ಸ್ ನ ಕೇಳ್ಬೇಕಾದ್ರೆ ವೆದರ್ ಡಿಪೆಂಡೆಂಟ್ ಸೂಸೈಡ್ ಪ್ರಾಪರ್ಟಿ ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ಇಶ್ಯೂಸ್ ಪ್ರೇ ಮಾಡ್ಬೋದಾ ಸರ್? ಪ್ರಾಪರ್ಟಿ ಬಂದು ಆನ್ಸಿಸ್ಟರ್ ಪ್ರಾಪರ್ಟಿ, ಅದ್ರಲ್ಲಿ ಪಾಣಿಲಿ ಬರೀ ಅಣ್ಣನ ಹೆಸರು ಮಾತ್ರ ಮೆನ್ಷನ್ ಆಗಿರ್ತದೆ. ಅಣ್ಣ ಪ್ರಾಪರ್ಟಿ ಒಬ್ಬರಿಗೆ ಅಗ್ರಿಮೆಂಟ್ ಮಾಡ್ಕೊಬಿಡ್ತಾರೆ, ಅದ್ರಲ್ಲಿ ಆಮೇಲೆ ಇವರು ರಿಜಿಸ್ಟರ್ ಮಾಡಿಸ್ಕೊಡಲ್ಲ ಅಣ್ಣ. ಯಾರು ಅಗ್ರಿಮೆಂಟ್ ಬಳಸ್ಕೊಂಡಿರ್ತಾರೋ ಅವ್ರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸು ಕೋರ್ಟ್ ಅಲ್ಲಿ ಫೈಲ್ ಮಾಡ್ತಾರೆ. ಅವಾಗ ಡಿಪೆಂಡೆಂಟ್ ಅವ್ರ ಪ್ರತಿವಾದಿ ಆಗಿರ್ತಾರೆ. ಪ್ರತಿವಾದಿ ಆದಾಗ ಕೋರ್ಟ್ ದಿಸ್ ಪ್ರಾಪರ್ಟಿ ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ಇಶ್ಯೂ ಫ್ರೇಮ್ ಮಾಡಬಹುದಾ ಸರ್? ಮಾಡಬಹುದು. ಯಾಕಂತ ಹೇಳಿದ್ರೆ ದಿ ಬ್ರದರ್ ಶುಡ್ ಹ್ಯಾವ್ ಎ ರೈಟ್ ಅಬ್ಸಲ್ಯೂಟ್ ರೈಟ್ ಟು ಎಂಟರ್ ಇಂಟು ಅಗ್ರಿಮೆಂಟ್ ಆಫ್ ಸೇಲ್. ಇಫ್ ಅದರ್ ಕೋ ಪರ್ಸನ್ಸ್ ಆಲ್ಸೋ ಹ್ಯಾವ್ ಗಾಟ್ ಎ ಶೇರ್ ದೆನ್ ಹಿ ಹ್ಯಾಸ್ ನೋ ಅಬ್ಸಲ್ಯೂಟ್ ರೈಟ್ ಅನ್ಲೆಸ್ ಇಟ್ ಇಸ್ ಫಾರ್ ಲಾಫುಲ್ ಆರ್ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಆ ಥರ ಇದ್ರೆ ಅದು ಅದನ್ನು ಕೋರ್ಟ್ ಕ್ಯಾನ್ ಫ್ರೇಮ್ ಇಶ್ಯೂ. ಯಾಕೆಂದ್ರೆ ಸಾರಿ ಸರ್, ಇದು ಹೇಳಿದ್ದು ನನ್ನ ಪರ್ಸನಲ್ ಒಂದು ಕೇಸ್ ಇದು, ಇದೊಟ್ ರಿಜೆಕ್ಟ್ ಮಾಡಿದ್ರು ಅದಕ್ಕೋಸ್ಕರ ಕೇಳಿದೆ ಸರ್. ಸಾರಿ ಸರ್, ಚಾಲೆಂಜ್ ಮಾಡಿ, ಯು ಚಾಲೆಂಜ್ ದಟ್. ಓಕೆ, ಥ್ಯಾಂಕ್ ಯು ಸರ್. ಸೆಕೆಂಡ್ ಕ್ವೆಶ್ಚನ್ ದಟ್. ಓಕೆ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಹಾ ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಭವ್ಯ ಅವರೇ, ಭವ್ಯ ಅವರೇ ಕೇಳಿ, ಭವ್ಯ ಅವರ ಅದನ್ನ ಸಾಲದವರು ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಭವ್ಯ ಅಂತ ಬೆಂಗಳೂರಿಂದ ಹೇಳಿ ಸರ್. ಪಾರ್ಟಿಷನ್ ಸೂಟ್ ಅಲ್ಲಿ the suits admittedly some of the suit scheduled properties were joint family property. Andre dependent admit martare some of the properties were joint family anta. But the plaintiff contention is some of them were ancestor property anta. Some of the plaintiff the suit scheduled property ಡಿಫೆಂಡೆಂಟ್ ಅಡ್ಮಿಟ್ ಮಾಡ್ತಾರೆ ಸರ್. ಹೌದು, ಕೆಲವೊಂದು ಜಾಯಿಂಟ್ ಫ್ಯಾಮಿಲಿ ಪ್ಲೈಂಟಿವ್ ಕಂಟೆನ್ಷನ್ ಏನಂದ್ರೆ ಕೆಲವೊಂದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದೆ ಮತ್ತೆ ಕೆಲವೊಂದು ಆನ್ಸೆಸ್ಟರ್ ಪ್ರಾಪರ್ಟಿ ಇದೆ ಅಂತ ಹೇಳಿ ಪ್ಲೈಂಟಿವ್ ಕಂಟೆನ್ಷನ್. ಅದರಲ್ಲಿ ಡಿಫೆಂಡೆಂಟ್ ಡಿಫೆಂಡೆಂಟ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅನ್ನೋ ಪಾರ್ಟ್ ನ ಒಪ್ಕೊಂತಾರೆ, ಬಟ್ ಆನ್ಸೆಸ್ಟರ್ ಪ್ರಾಪರ್ಟಿ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ದ ಕೋರ್ಟ್ ಹ್ಯಾಸ್ ಫ್ರೇಮ್ಡ್ ಎ ಇಶ್ಯೂ ಸೇಯಿಂಗ್ ದಟ್ ವೆದರ್ ದ ಪ್ಲೈಂಟಿವ್ ಪ್ರೂವ್ ದಟ್ ಆಲ್ ದ ಶೂಟ್ ಶೆಡ್ಯೂಲ್ ಪ್ರಾಪರ್ಟಿ ವರ್ ಜಾಯಿಂಟ್ ಇದು ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಫ್ರೇಮ್ ಮಾಡಿದ್ದಾರೆ ಸರ್. ವೆದರ್ ಇಸ್ ಇಟ್ ಇಸ್ ಅ ಪ್ರಾಪರ್ ಇಶ್ಯೂ ಆರ್ ನಾಟ್ ಅಂತ ಅದನ್ನ ನೀವು ರಿಕ್ವೆಸ್ಟ್ ಕೇಳಿ. 14th ರೂಲ್ ಫೈನಲಿ ವಿಚ್ ಆರ್ ದ ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಒಪ್ಕೊಂಡಿದಾರೋ ವಿಚ್ ಆರ್ ದಿ ಪ್ರಾಪರ್ಟಿ ದಿ ಪಾರ್ಟೀಸ್ ಹ್ಯಾವ್ ಅಕ್ಸೆಪ್ಟೆಡ್ ಆರ್ ಅಡ್ಮಿಟೆಡ್ ಓನ್ಲಿ ಟು ದಟ್ ಕೋರ್ಟ್ ಹ್ಯಾಸ್ ಟು ಫ್ರೇಮ್ ದಿ ಇಶ್ಯೂ ವೆದರ್ ದಿಸ್ ಪ್ರಾಪರ್ಟಿ ಪ್ಲೈಂಟಿಫ್ ಪ್ರೂವ್ಸ್ ದಟ್ ದಿಸ್ ಪ್ರಾಪರ್ಟೀಸ್ ಆರ್ ಆನ್ಸೆಸ್ಟರ್ ಪ್ರಾಪರ್ಟಿ ಆರ್ ನಾಟ್. ನಾನು ರೀಕಾಸ್ಟಿಂಗ್ ಕೇಳಿದಕ್ಕೆ, ಬಟ್ ದೇ ಹ್ಯಾವ್ ನಾಟ್ ಫೈನಲಿ ಆರ್ಡರ್, ಬಟ್ ದ ಜಡ್ಜ್ ಕ್ವಶನ್ ವಾಸ್ ವಾಟ್ ಇಸ್ ದ ರಿಫರೆನ್ಸ್, ನಾನು ಆನ್ಸಿಸ್ಟರ್ ಅಂತ ಕೇಳಿದ್ರೆ ಏನು, ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ ಏನು, ನಥಿಂಗ್ ಡಿಫರೆನ್ಸ್ ಅಂತ ಹೇಳಿದ್ರು. ಕ್ಲಾರಿಟಿ ಇರ್ಬೇಕಲ್ವ, ಡಿಫರೆನ್ಶಿಯೇಟ್ ಆಗ್ಲೇಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಸರ್. ಕೇಳಿ ಕೇಳಿ ಸರ್. ಮೈ ಕ್ವೆಶನ್ ಇಸ್ ದಟ್ ಇಸ್ ದೇರ್ ಎನಿ ಡಿಫರೆನ್ಸ್ ಇನ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಇನ್ ಕಮರ್ಷಿಯಲ್ ಕೋರ್ಟ್ ಅಂಡ್ ಸಿವಿಲ್ ಕೋರ್ಟ್? ಕಮರ್ಷಿಯಲ್ ಕೋರ್ಟ್ಸ್ ಆದ್ಮೇಲೆ ಸಿವಿಲ್ ಕೋರ್ಟ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಆರ್ ಒನ್ ಅಂಡ್ ದ ಸೇಮ್ ಥಿಂಗ್ ಆರ್ ಎನಿ ಡಿಫರೆನ್ಸ್? ಸಮ್ಹೌ ಡಿಫರೆನ್ಸ್. ಅದನ್ನ ಏನು ಅಮೆಂಡ್ ಮಾಡಿಲ್ಲ. ಆರ್ಡರ್ 14 ಇಸ್ ನಾಟ್ ಅಮೆಂಡೆಡ್, ಓನ್ಲಿ ಆರ್ಡರ್ 15 ಇಸ್ ಅಮೆಂಡೆಡ್. ಹಾಗಾಗಿ ಇಟ್ ಇಸ್ ಒನ್ ಅಂಡ್ ದ ಸೇಮ್. ಆರ್ಡರ್ 15 ಅನ್ನ ಆಸ್ ಫಾರ್ ಆಸ್ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಆರ್ ಕನ್ಸರ್ನ್ ಅದು ಡಿಸ್ಪೋಸಲ್ ಫಸ್ಟ್ ಹಿಯರಿಂಗ್ ಆರ್ಡರ್ 15.
that has been omitted as far as commercial disputes are concerned under the Commercial Courts Act. But Order 14 is not amended. It is there. It is applicable to both. Adu ken bere madilo. ಮತ್ತೆ ಪ್ರಶ್ನೆ ಯಾರದನ್ನ ಇದ್ರೆ ಕೇಳ್ಬೋದು. ಮತ್ತೆ ಪ್ರಶ್ನೆ ಯಾರದ್ದು ಇದೆಯಾ ಸರ್? ನಮಸ್ತೆ ಸರ್. ಕೇಳಿ. ನಮಸ್ತೆ ಸರ್. ಮುಂಡ್ರಿ ಸರ್, ನಮಸ್ತೆ ಸರ್. ಪ್ರಹ್ಲಾದ್ ಸರ್, ಅಗ್ರಭೂಮಿಯಿಂದ. ನಮಸ್ತೆ ಹೇಳಿ. ನಮಸ್ತೆ ಹೇಳಿ ಪ್ರಹ್ಲಾದ್ ಸರ್. ಏನಿಲ್ಲ ಸರ್, ಈಗ ಗಂಡನಿಂದ ಹೆಂಡತಿಗೆ ಆಸ್ತಿ ಬಂದಿರುತ್ತೆ ಸರ್, ಪಿತೃದಿಸ್ತ ಆಸ್ತಿ. ಅವರಿಗೆ ಮೂರ್ ಜನ ಮಕ್ಳು ಇರ್ತಾರ, ಅದರಲ್ಲಿ ಒಬ್ಬನ ಮೂರದ ಮದುವೆ ಆದ್ಮೇಲೆ ಒಬ್ಬನ ಎಲ್ಲದನಂತ ಅಬ್ಸ್ಕೆಂಡ್ ಆಗ್ಬಿಡ್ತಾನೆ ಸರ್. ಸುಮಾರು ಒಂದು 15 ಇಯರ್ಸ್ ಇಂದ ಏಂತಿ ಪಾರ್ಟಿಷನ್ ಸೂಟ್ ಹಾಕೊಂಡು ನನಗೆ ಪಾಲ್ ಬೇಕು, ನನ್ನ ಗಂಡ ಹಿಂಗಿಲ್ಲ, ಎಲ್ಲ ಹೋಗಿರಂತ ಗೊತ್ತಿಲ್ಲ, ನಿಮ್ಗೆ ಕೂಡ ಗೊತ್ತದ ಎಲ್ಲೋಗಿದಾನಂತಂದೇಳಿ ನನಗೆ ಪಾಲ್ ಕೊಡ್ರಿ ಅಂತ ಕೇಳ್ತಾರೆ ಸರ್. ಆಕೆ ಇದರಲ್ಲಿ ಪಾರ್ಟಿಷನ್ ಸೂಟ್ ಹಾಕಿದ್ದಾಳೆ ಸರ್, ಇದು ಮೆಂಟೇನಬಲ್ ಏನ್ ಸರ್ ಸೂಟ್? ಮಾಡ್ಬೋದು. ಸಿವಿಲ್ ಡೆತ್ ಅಂತ ಎವಿಡೆನ್ಸ್ ಆಕ್ಟ್ ನಲ್ಲಿ ಇದೆಯಲ್ಲ, ಇಫ್ ಯು ಡೋಂಟ್ ಹರ್ಡ್ ಆಫ್ ಫಾರ್ ಮೋರ್ ದನ್ 7 ಇಯರ್ಸ್ ಅಂಡ್ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ನೀವು ಕೋರ್ಟ್ ಎಸ್ಟಾಬ್ಲಿಷ್ ಬಿಫೋರ್ ದ ಕೋರ್ಟ್. ಅಲ್ಲ ಸರ್, ಅವ್ರು ಏನು ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಅವ್ರು ಹೋಗ್ಯಾರ ಅಂತ ಹೇಳಕ್ಕ ಸುಮ್ಮನೆ ಬಿಟ್ಬಿಟ್ಟಾನ ಸರ್. ಇವತ್ತು ಕೋರ್ಟ್, ಇಟ್ ಇಸ್ ಕೋರ್ಟ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್. ಅದು ಎಷ್ಟು ನೀವೇನ್ ಪ್ರಯತ್ನ ಮಾಡಿದಿರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅವೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ, ಆಲ್ ದೋಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಲುಕ್ ಇಂಟು ಬೈ ದ ಕೋರ್ಟ್. ಅವು ಏನು ಇಲ್ಲ ಸರ್, ಅವು ಏನೋ ಒಂದು ಸಿಂಗಲ್ ಡಾಕ್ಯುಮೆಂಟ್ ಕೋರ್ಟ್. ಐ ಡೋಂಟ್ ಥಿಂಕ್ ಕೋರ್ಟ್ ವಿಲ್ ಎಂಟರ್ಟೈನ್. ಹಾಂ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಹ್ಲಾದ್ ಅವರೇ. ಮತ್ತೆ ಯಾರ್ದು ಪ್ರಶ್ನೆ ಇದೆಯಾ ಕೇಳ್ಬೋದು. ಸಾಹೇಬ್ರು ಇದಾರೆ ಕೇಳಿ. ಎನಿ ಕ್ವಶನ್, ಎನಿ ಡೌಟ್ಸ್, ಎನಿ ಕ್ವೇರೀಸ್ ರಿಗಾರ್ಡಿಂಗ್ ಫ್ರೇಮಿಂಗ್ ಆಫ್ ಇಶ್ಯೂಸ್? ಸರ್, ಒನ್ ಮೋರ್ ಕ್ವಶನ್ ಸಮ್ಮನ್ ಹ್ಯಾಡ್ ಸೆಂಟ್ ಮೀ ಥ್ರೂ ವಾಟ್ಸ್ಆಪ್ ಮೆಸ್. ಇಲ್ಲಿ ಎಕ್ಸಾಮಿನಿಂಗ್ ಆಫ್ ಪಾರ್ಟೀಸ್ ಅಂತ ತಾವ್ ಹೇಳಿದ್ರೆ ಆರ್ಡರ್ 10 ಅಲ್ಲಿ, ಅದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಕೋರ್ಟ್ ಅಂತ ಕೇಳ್ತಾ ಇದಾರೆ. ಹೌದೌದು, ಇಟ್ ಇಸ್ ದ ಡ್ಯೂಟಿ ಆಫ್ ದ ಕೋರ್ಟ್, ಬಟ್ ಅದು ಡಿಸ್ಕ್ರಿಷನ್, ಕೋರ್ಟ್ ಮೇ ಆರ್ ಕೋರ್ಟ್ ಮೇ ನಾಟ್. ಆರ್ಡರ್ 10 ರೂಲ್ 2, ಆರ್ಡರ್ 10 ರೂಲ್ 2. ಓಕೆ ಓಕೆ ಸರ್. ಮತ್ತೊಂದು ಪ್ರಶ್ನೆ ಇದೆ. ತಾವು ಈಗ ಏನು ಪ್ಲೈಂಟಿಫ್ ಗೆ ನೋಟಿಸ್ ಬಂದಿರಲ್ಲ, ಇದೊಂದು ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಲ್ಲಿ ಇದು ದಿಸ್ ಇಸ್ ಅ ಪ್ರಾಪರ್ ಇಶ್ಯೂ ಅಂತ ಹೇಳಿ, ಡಿಫೆಂಡೆಂಟ್ ಸುಮ್ನೆ ಇರ್ತಾನೆ, ಇನ್ನೇನು ಜಡ್ಜ್ಮೆಂಟ್ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ಎವಿಡೆನ್ಸ್ ಎಲ್ಲ ಆದ್ಮೇಲೆ ಪ್ಲೈಂಟಿಫ್ ನೋಟಿಸ್ ಬರುತ್ತೆ, ಇದೊಂದು ಇಶ್ಯೂ, ಇದು ಫ್ರೇಮ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಪ್ಲೈಂಟಿಫ್ ಆರ್ಡರ್ 14 ರೂಲ್ 5 ನಲ್ಲಿ ಬಿಫೋರ್ ಪಾಸಿಂಗ್ ಆಫ್ ದ ಡಿಕ್ರಿ ಅಂತ ಹೇಳ್ತಾರ, ಎವಿಡೆನ್ಸ್ ಆಫ್ ಫೈನ್ಸ್ ನೋಡಿ, ಅದ್ರಲ್ಲಿ ಆರ್ಡರ್ 14 ರೂಲ್ 5 ನೋಡಿ, ಪವರ್ ಟು ಅಮೆಂಡ್ ಅಂಡ್ ಸ್ಟ್ರೈಕ್ ಔಟ್ ಇಶ್ಯೂಸ್ ದಿ ಕೋರ್ಟ್ ಮೇ ಅಟ್ ಎನಿ ಟೈಮ್ ಬಿಫೋರ್ ಪಾಸಿಂಗ್ ಎ ಡಿಕ್ರಿ ಅಮೆಂಡ್ ದಿ ಇಶ್ಯೂ ಆರ್ ಫ್ರೇಮ್ ಅಡಿಷನಲ್ ಇಶ್ಯೂ ಆರ್ ಸಚ್ ಟರ್ಮ್ಸ್ ಆಸ್ ಇಟ್ ಥಿಂಕ್ ಫಿಟ್ ಅಂಡ್ ಆಲ್ ಸಚ್ ಅಮೆಂಡ್ಮೆಂಟ್ಸ್ ಆರ್ ಅಡಿಷನಲ್ ಇಶ್ಯೂಸ್ ಆಸ್ ನೆಸೆಸರಿ ಫಾರ್ ದ ಡಿಟರ್ಮಿನಿಂಗ್. ಮತ್ತೆ ಯಾರದ್ದು ಪ್ರಶ್ನೆ ಇದೆಯಾ? ಮತ್ತೆ ಯಾರದ್ದು ಪ್ರಶ್ನೆ ಇದೆಯಾ? ಪ್ರಶ್ನೆ ಯಾರದ್ದು ಕೇಳ್ಬೇಕು, ಕೊಡ್ಬೇಕು. ಇವ್ರ್ಯಾರು ನಾರಾಯಣ್, ಜಿ ಎಸ್ ನಾರಾಯಣ್ ಅವರನ್ನು ಕೇಳಿದಾರೆ, ಅಡಿಷನಲ್ ಇಶ್ಯೂ ಅದ್ ಮಾಡಿ ಕೊಡ್ಬೇಕಾದ್ರೆ ನ್ಯಾಚುರಲಿ ಕೋರ್ಟ್ ಹ್ಯಾಸ್ ಟು ಗಿವ್ ಅಪರ್ಚುನಿಟಿ ದ ಆಪೋಸಿಟ್ ಸೈಡ್. ಹೋಪ್ ದಟ್ ಸೊ ಆಲ್ ಯುವರ್ ಕ್ವೇರೀಸ್ ಆರ್ ಬೀಂಗ್ ರೆಡ್ರೆಸ್ಟ್ ಬೈ ಟುಡೇ ಸ್ಪೀಕರ್. ಸರ್, ಬಹಳ ಅದ್ಭುತವಾಗಿ ತಮ್ಮ ಒಂದು ಸೆಷನ್ಸ್ ನಾವು ಮಾಡಿಕೊಟ್ಟಿದ್ದೀರಿ, ಸಾಕಷ್ಟು ವಿಚಾರನ ನಾವು ಕಲ್ತ್ಕೊಂಡಿದ್ದೀವಿ ತಮ್ಮ ಕಡೆಯಿಂದ. ನಾವು ಬಹಳ ಕೃತಜ್ಞತೆಯಿಂದ ಇರ್ತೀವಿ, ಬಹಳ ವಿಧೇಯತೆಯಿಂದ ಇರ್ತೀವಿ. ತಾವು ಹೆಚ್ಚೆಚ್ಚು ನಮಗೆ ಈ ತರ ಕ್ಲಾಸ್ಗಳನ್ನ ಮಾಡಿಕೊಟ್ಟು ಈ ಒಂದು ಜನ ಜಾಗೃತಿ ಕಾರ್ಯಕ್ರಮಕ್ಕೂ ಸಹ ತಾವು ನಾಂದಿ ಆಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಐ ರಿಕ್ವೆಸ್ಟ್ ಆಲ್ ದ ಮೆಂಬರ್ಸ್ ಅಂಡ್ ಐ ಥ್ಯಾಂಕ್ ಯು ದ ಸ್ಪೀಕರ್ ಫಾರ್ ದಿಸ್ ವಂಡರ್ಫುಲ್ ಸೆಷನ್, ಐನ್ ಐ ಓಪನಿಂಗ್ ಸೆಷನ್. ನಮಗೆ ಮೊದಲನೇದಾಗಿ ಸಾಹೇಬ್ರು ಎಷ್ಟು ಟೆಕ್ನಿಕಲ್ ನಾವು ಎಕ್ಸ್ಪರ್ಟ್ ಟಾಕ್ ಅಂತ ಹೇಳಿದೆ, ಆ ಎಕ್ಸ್ಪರ್ಟ್ ಟಾಕ್ಗೆ ಇವತ್ತು ಜಸ್ಟಿಸ್ ಅನ್ನ ಕೊಟ್ಟಿದ್ದಾರೆ ಸರ್, ಜಗದೀಶ್ ಮುಂಡರಗಿ ಸರ್. ಸೊ ಈ ನಿಟ್ಟಿನಲ್ಲಿ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊತೀನಿ, ಮತ್ತೆ ನಮ್ಗೆ ಸಾಕಷ್ಟು ಕ್ಲಾಸ್ಗಳನ್ನ ಮಾಡ್ಕೊಡ್ತಾ ನಮ್ಗೆ ಈ ಒಂದು ಸಿವಿಲ್ ಕಾನೂನು ಅಡಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ತಾ ಅವ್ರು ಇವತ್ತು ಬಂದಿರೋದಕ್ಕೆ ನಾನು ಬಹಳ ಕೃತಜ್ಞತೆಯಿಂದ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲಾ ಒಂದು ಅಭ್ಯರ್ಥಿಗಳು ಬಂದಿದ್ದಾರೆ, ಸುಮಾರು 40 ಜನ 40-50 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ, ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ಆಗ್ತಾ ಇದೆ ಇದು, ಮತ್ತು ರೆಕಾರ್ಡೆಡ್ ಆಗಿರುತ್ತೆ ಯೂಟ್ಯೂಬ್ ಚಾನೆಲ್ ನಲ್ಲಿ. ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ
ಈ ಒಂದು ಏನು ನಾವು ವಿಧಿ ಪ್ರಜ್ಞ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಅಂತ ಮಾಡ್ಕೊಂಡಿದ್ದು ಈ ಸಾಮಾನ್ಯ ಜನರಿಗೆ ಕಾನೂನು ವಿಚಾರವಾಗಿ ಅರಿವನ್ನ ಮೂಡಿಸಬೇಕು, ಅದರ ಜೊತೆಗೆ ನಮ್ಮ ವಕೀಲ ಮಿತ್ರರಿಗೂ ಸಹ ಒಂದು ಸಾಕಷ್ಟು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಸೊ ಇದೆಲ್ಲನೂ ಅವ್ರಿಗೆ ರೀಚ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇನ್ನು ಇವತ್ತಿಗೆ ಈ ಸಂದರ್ಭದಲ್ಲಿ ಮಾತ್ರ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಮತ್ತೆ ಒಂದು ಭೇಟಿ ಆಗೋಣ ಅಂತ ಹೇಳ್ತಾ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಪುರುಷೋತ್ತಮ್ ಥ್ಯಾಂಕ್ ಯು ವೆರಿ ಮಚ್. ಕೋಟೇಶ್ವರ ತುಂಬಾ ಥ್ಯಾಂಕ್. ಹೌದು ಕೋಟೇಶ್ವರ ಧನ್ಯವಾದಗಳು ಡೆಫಿನೆಟ್ಲಿ ಧನ್ಯವಾದಗಳು. ನಾನು ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗುಡ್ ಡೇ ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಹ್ಯಾಪಿ ಸಂಡೇ ಎಲ್ರಿಗೂ.